ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಆ ಲಗ್ನಗಳ ಬಗ್ಗೆ ಮಾತಾಡಿದೆ ಯಾವ ಲಗ್ನಕ್ಕೆ ಯಾವ ಯಾವ ರೀತಿಯ ಫಲಾಫಲಗಳು ಉಂಟಾಗ್ತವೆ ಸೊ ಅದರ ಬಗ್ಗೆ ಮಾತಾಡೋದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೀವಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇನ್ನೆರಡು ಲಗ್ನ ಬಾಕಿ ಉಳಿದುಬಿಟ್ಟಿದೆ ಅದರ ಬಗ್ಗೆ ಹೇಳಿ ಮತ್ತು ವಾಸ್ತು ಬಗ್ಗೆ ನಾವು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕಂತ ಇದ್ದೇನೆ ಓಕೆನಾ ರೈಟ್ ಸೊ ನಿನ್ನೆ ಕುಂಭ ಲಗ್ನದ ಬಗ್ಗೆ ಮಾತಾಡಿದೆ ಕುಂಭ ಲಗ್ನಕ್ಕೆ ರಾಹು ದಶೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ರಾಹು ಅಂದರೆ ಏನು ಹೇಗೆ ಎತ್ತ ಅದರ ಬಗ್ಗೆ ಹೇಳಿದ್ದೇನೆ ಆನಂತರ ಅದಕ್ಕೆ ಪರಿಹಾರ ಕೂಡ ನಿಮಗೆ ಹೇಳಿದ್ದೇನೆ ನೋಡಿ ಯಾವತ್ತಿದ್ರೂ ಕೂಡ ರಾಹುವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಕಾಮನ್ ಸೆನ್ಸ್ ತುಂಬ ಚೆನ್ನಾಗಿರಬೇಕು ಅದರ ಅರ್ಥ ಜಾತಕದಲ್ಲಿ ಬುಧ ಚೆನ್ನಾಗಿರಬೇಕು ಬುಧ ಚೆನ್ನಾಗಿದ್ದರೆ ರಾಹು ಆಟೋಮೆಟಿಕ್ಲಿ ಚೆನ್ನಾಗಿರ್ತಾನೆ ಬುಧ ಕೆಟ್ಟೋದ್ರೆ ರಾಹು ಕೂಡ ಕೆಟ್ಟೋಗ್ತಾನೆ ಬಿ ಕೇರ್ಫುಲ್ ಯಾಕಂದರೆ ಬುಧ ಬಂದು ನಿಮ್ಮ ಕಾನ್ಶಿಯಸ್ ಮೈಂಡ್ ಆತ ಕಾನ್ಶಿಯಸ್ ಮೈಂಡ್ ಅಂದರೆ ಆತನಲ್ಲಿ ಡ್ಯುವ್ಯಾಲಿಟಿ ಇದೆ ಆತ ಏನು ಮಾಡ್ತಾನೆ ಪ್ರತಿಯೊಂದು ವಿಚಾರವನ್ನು ಡ್ಯುವ್ಯಾಲಿಟಿಗೆ ಒಳಪಡಿಸ್ತಾನೆ ಮಾಡಬೇಕಾ ಬೇಡವಾ ಆಗುತ್ತಾ ಇಲ್ವಾ ಅಲ್ವಾ ಕೆಲಸ ಆಗುತ್ತಾ ಇಲ್ವಾ ಹೋಗಬೇಕಾ ಬೇಡವಾ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಇಂಥವ್ರಿಗೆ ಹಣ ಕೊಟ್ಟರೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಈ ರೀತಿ ಕೆಲಸ ಮಾಡಿ ಒಳ್ಳೆಯದ ಇದೆಲ್ಲವೂ ಕೂಡ ಬುಧನಲ್ಲಿರುವಂತಹ ಒಂದು ಆ್ಯಟ್ರಿಬ್ಯೂಟ್ಸ್ ಅಂತ ಹೇಳ್ತಾನೆ ಈ ಬುಧನ ಆ್ಯಟ್ರಿಬ್ಯೂಟ್ಸು ಸರಿಯಾದ ವೇಯಲ್ಲಿದೆ ಬುಧ ನಿಮ್ಮ ಜಾತಕದಲ್ಲಿ ಪರ್ಫೆಕ್ಟಾಗಿ ಕೆಲಸ ಮಾಡಿದೆ ರಾಹುವಿನಿಂದ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ರಾಹು ಯಾವಾಗ ಪ್ರಾಬ್ಲಮ್ ಕೊಡ್ತಾನೆ ಅತಿ ಆಸೆ ಆದಾಗ ಆಸೆ ಜಾಸ್ತಿ ಆದಾಗ ನೀವು ಆಸೆ ಜಾಸ್ತಿ ಆದಾಗ ಅದಕ್ಕೆ ಸಂಬಂಧ ಪ್ರೊಸೀಡ್ ಆದರೆ ರಾಹು ಏ ಟು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಅಂತ ಮೊದಲೇ ಹೇಳ್ತಾನೆ ನೋಡಪ್ಪ ಅತಿಯಾಸೆಗೆ ಒಳಗಾಗ ನಾನು ಅಮೃತ ಕುಡಿಲಿಕ್ಕೆ ಕುಳಿತೆ ಅಲ್ಲಿ ನನ್ನ ಶಿರವನ್ನು ಛೇದ ಮಾಡಲಾಯಿತು ಅದೇ ರೀತಿ ನೀನು ಕೂಡ ಒಳಗಾಗಿ ನೀನೇನಾದರೂ ಹೋದರೆ ನಿನ್ನ ಶಿರ ಕೂಡ ಛೇದ ಆಗುತ್ತೆ ಇದು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಆಚೆ ಈಚೆ ಆಗುವುದೇ ಇಲ್ಲ ಕರ್ಮ ಕರ್ಮನೆ ಮಾಡಿದ್ದು ಅನುಭವಿಸ್ಬೇಕಷ್ಟೇ ಓಕೆನಾ ಇದು ವಿಷಯ ಯಾರೇ ಆಗಲಿ ಏನೇ ಆಗಲಿ ಬೇಕಾದರೆ ಅಲ್ವಾ ಈಗ ನಾವು ನಾಗ ದೋಷ ಅದು ದೋಷ ಇದು ದೋಷ ಅದಕ್ಕೆ ಪರಿಹಾರ ಮಾಡ್ತೇವೆ ಓಕೆ ಅದಕ್ಕಿಂತಲೂ ಮುಂಚೆ ಕಾಮನ್ ಸೆನ್ಸ್ ಚೆನ್ನಾಗಿರಬೇಕು ಅಷ್ಟೇ ನಾನು ಹೇಳೋದು ಇಷ್ಟೇ ನಿಮ್ಮ ಕಾಮನ್ ಸೆನ್ಸ್ ಚೆನ್ನಾಗಿರೋದು ನಿಮಗೆ ಗೊತ್ತಿರಬೇಕು ನಿಮಗೆ ಆ ಒಂದು ಡಿಸ್ಕ್ರಿಮಿನೇಷನ್ ಪಾವರ್ ಅಥವಾ ತಾರತಮ್ಯ ಮಾಡುವಂಥ ಶಕ್ತಿ ಅದರ ಜೊತೆಗೆ ನಾನು ಏನು ಮಾಡಿದರೆ ಒಳ್ಳೆಯದಾಗ್ಬೋದು ಅಂತ ವಿಚಾರಣೆ ಮಾಡೋದು ನಿಮಗೆ ಗೊತ್ತಿರಬೇಕು ಅನ್ಯಥಾ ರಾಹುಗೆ ರಾಹುವಿನ ಶಿರ ಹೇಗೆ ಛೇದಾಯಿತು ಅದೇ ರೀತಿ ನಿಮ್ಮ ಶಿರ ಕೂಡ ಛೇದ ಆಗ್ಬೋದು ಪ್ರಾಬ್ಲಮ್ ಆಗ್ಬೋದು ಸಮಸ್ಯೆ ಆಗ್ಬೋದು ತೊಂದರೆ ಕೇಟ್ ಆಗ್ಬೋದು ಗೊತ್ತಿಲ್ಲ ನೀವೇನು ಮಾಡ್ತೀರ ಅಂತ ನೆನ್ಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೈಟಾ ಓಕೆ ಅದಕ್ಕೆ ರಾಹುವಿನ ಪಾರ್ಟ್ ಈ ಪಾರ್ಟ್ ಓಕೆನಾ ಈ ಪಾರ್ಟ್ ರಾಹು ಇದನ್ನು ಕಂಟ್ರೋಲಾಗಿ ಇಟ್ಕೊಳ್ಬೇಕು ಈಗ ವಿಶೇಷ ರೀತಿಯಲ್ಲಿ ಒಂದು ಧರ್ಮದವರು ರೈಟಾ ಈಗ ಮುಸ್ಲಿಂ ಧರ್ಮದವರು ಅದನ್ನು ಟೋಪಿ ಹಾಕ್ಕೊಂಡಿರ್ತಾರೆ ಆಲ್ವೇಸ್ ಯಾವಾಗಲೂ ಕೂಡ ಯಾಕೆ ರಾಹುನ ಎಫೆಕ್ಟ್ ಬರಬಾರ್ದು ಜಾಸ್ತಿ ಅಂತ ಓಕೆನಾ ಬೆ ಬಲೆ ಅವರ ಧರ್ಮದಲ್ಲಿ ಬೇರೆ ರೀತಿಯಲ್ಲಿ ಅದಕ್ಕೆ ಬರೆದಿರ್ಬೋದು ವಿಷಯ ಬೇರೆ ಬಟ್ ಅದು ಇಲ್ಲಿ ಕಂಟ್ರೋಲ್ ಮಾಡೋದಂತೂ ಪಕ್ಕ ಕಂಟ್ರೋಲ್ ಅಂತೂ ಮಾಡುತ್ತೆ ಅದಲ್ವಾ ಈಗ ಅವರ ಜಾತಕದಲ್ಲಿ ಬುಧ ಹೇಗಿದ್ದಾನೆ ಅದು ನನಗೆ ಗೊತ್ತಿಲ್ಲ ರೈಟಾ ಬಟ್ ರಾಹುವಿನಿಂದ ಕಂಟ್ರೋಲ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ ಮತ್ತು ಆಗಿರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಏನು ಮಾಡಬೇಕು ಅದನ್ನು ಮಾಡಿ ತೋರಿಸ್ತಾರೆ ಆ ರೀತಿಯಾಗಿ ರಾಹು ಕೂಡ ಹಾಗೆ ಮಾಡಬೇಕಂದ್ರೆ ಮಾಡಬೇಕು ಹಾಗೆ ಆ ರೀತಿಯಾದ ಒಂದು ಪರಿಸ್ಥಿತಿ ರೈಟಾ ಇದು ವಿಷಯ ಎರಡನೇ ವಿಚಾರ ಏನಿರ್ತದೆ ನೀವು ನೋಡಿಕೊಳ್ಳಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಪೂಜೆ ಮಾಡುವಾಗ ಪೂಜೆ ಮಾಡೋಕ್ಕೆ ಕೂತ್ಕೊಳ್ಳಾಗ ಮುಂಡಾಸು ಕಟ್ತಾರೆ ನಿಮಗೆ ರೈಟ ಯಾಕೆ ಯಾಕಂದರೆ ರಾಹುವಿನ ಎಫೆಕ್ಟ್ ಇಲ್ಲೇ ಆಗಬಾರ್ದು ಪೂಜಾ ಸಮಯದಲ್ಲಿ ಪೂಜಾ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ರಾಕ್ಷಸರ ಪ್ರವೇಶ ಆಗಬಾರ್ದು ನೆಗೆಟಿವಿಟಿ ಬರಬಾರ್ದು ಯಾವುದೇ ಕಾರಣಕ್ಕೂ ನಿಮಗೆ ಕಾಸ್ಮಿಕ್ ಎನರ್ಜಿಯಿಂದ ರಾಹುವಿನ ಎನರ್ಜಿ ರಾಹುವಿನ ಎನರ್ಜಿ ಬಂದು ಡಿಸ್ಟರ್ಬೆನ್ಸ್ ಆಗಬಾರ್ದು ಕೋಸ್ಕರ ಇಲ್ಲಿ ಮುಂಡಾಸು ಕಟ್ಟಿರ್ತಾರೆ ಅದೇ ಹೆಂಗಸರ ಏನು ಮಾಡ್ತಾರೆ ಸೆರಗನ್ನು ಹೀಗೆ ಹಾಕ್ಕೊಳ್ತಾರೆ ರೈಟಾ ಹಾಕ್ಕೊಳ್ತಾ ಇರ್ತಾನೆ ಎಲ್ಲ ನೋಡಿದರೆ ಯಾಕೆ ಅದು ಬೈ ಡಿಫಾಲ್ಟಾಗಿ ಆಗಿರುವಂಥ ಯಾಕಂದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಎಲ್ಲ ಗೊತ್ತಿದೆ ಅದು ಬೈ ಡಿಫಾಲ್ಟಾಗಿ ಆ ಕೆಲಸವನ್ನು ಮಾಡಿಸ್ತದೆ ನಿಮ್ಮ ಹತ್ರ ನೀವೇನು ಬೇಕಾದರೂ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಸಿದೆ ರೈಟ್ ಓಕೆನಾ ಕೆಲವರೆಲ್ಲ ಕೂದಲೇ ಇರುವುದಿಲ್ಲ ಟೋಪಿ ಇಟ್ಕೊಂಡಿರ್ತಾರೆ ಸೊ ಅದು ಕೂಡ ರಾಹುವಿಂದ ಕಂಟ್ರೋಲ್ ಆಗಲಿಕ್ಕೆ ಬೇಕಾಗಿ ಅದನ್ನು ಮಾಡ್ಕೊಂಡಿರುವಂಥದ್ದು ಓಕೆ ಇದು ವಿಚಾರ ಬಟ್ ನೀವು ಯಾವಾಗ ಬುಧನನ್ನು ಇಟ್ಕೊಳ್ತೀರಾ ಬುಧ ಅಲ್ವಾ ಈಗ ಎಣಿಸ್ಕೊಳ್ಳಿ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ತಲೆ ಕೂದಲು ಬಹಳ ಸುಂದರವಾಗಿ ಆತ ಅದನ್ನು ಡಿಸೈನ್ ಮಾಡಿದ್ದಾನೆ ಸುಂದರವಾಗಿ ಅಲ್ಲ ಗುಂಗುರು ಗುಂಗುರು ಕೂದಲಿರ್ಬೋದು ಏನೇ ಇರ್ಬೋದು ಸುಂದರವಾಗಿ ಡಿಸೈನ್ ಮಾಡಿದ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದೆ ಅಂದಾಗ ಎಣಿಸ್ಕೊಳ್ಳಿ ಅವನ ಜಾತಕದಲ್ಲಿ ರಾಹು ಮೇ ಬಿ ಕಂಟ್ರೋಲಲ್ಲಿ ಇದ್ದಾನೆ ಪರವಾಗಿಲ್ಲ ಮೇ ಬಿ ಕಂಟ್ರೋಲಲ್ಲಿ ಇದ್ದಾನೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅವನಿಂದ ಸಾಧ್ಯತೆ ಉಂಟು ಅಂತ ಅರ್ಥ ಅದೇ ಒಬ್ಬ ವ್ಯಕ್ತಿ ತಲೆ ಕೂದಲು ಕೆದರಿಕೊಂಡು ಹೋಗಿರ್ತದೆ ವಿಪರೀತ ಕೆದರಿಕೊಂಡು ಅದಕ್ಕೆ ಒಂಥರ ಸ್ವಯಾನೇ ಇರಲ್ಲ ಆ ರೀತಿಯಾಗಿರ್ತದೆ ಹುಚ್ಚಾರದ ಇರ್ತಾನೆ ಅವನನ್ನು ಹುಚ್ಚ ಅಂತಲೇ ಕರಿಬೇಕಾಗತ್ತೆ ಈ ಹುಚ್ಚಾರು ಹೇಗಿರ್ತಾರೆ ನೋಡಿ ಸೈಕೋ ಥರ ತಿರುವ ಅವರ ತಲೆ ಕೂದಲು ನೋಡಿ ಹೇಗಿರ್ತದೆ ಒಟ್ಟಾರೆ ಆಗಿದೆ ಸ್ನಾನನೂ ಮಾಡಲ್ಲ ಏನು ಮಾಡಲ್ಲ ಒಟ್ಟಾರೆ ಅಲ್ವಾ ಎಣ್ಸ್ಕೊಳ್ಳಿ ರಾಹು ಎಲ್ಲೋ ಒಂದು ಕಡೆ ಅವ್ರಿಗೆ ಬ್ಯಾಡಾಗಿ ರಿಸಲ್ಟ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂಥ ಒಂದು ಪರಿಸ್ಥಿತಿ ರೈಟ್ ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ಅಂಥ ಪರಿಸ್ಥಿತಿಯಲ್ಲಿ ಅವ್ರು ಹೋಗ್ತಾ ಇರ್ತಾರೆ ಇದು ವಿಚಾರ ಅಥವಾ ಅರ್ಥ ಮಾಡ್ಕೊಳ್ಳಿ ಒಬ್ಬ ಸೈಕೋ ಥರ ಇರುವಂಥ ವ್ಯಕ್ತಿಗೂ ಸೀದಾ ಇರುವಂಥ ವ್ಯಕ್ತಿಗೂ ತಲೆ ಕೂದಲನ್ನು ನೋಡಿ ಡಿಸೈಡ್ ಮಾಡಿ ಈ ವ್ಯಕ್ತಿ ಹೇಗೆ ಅಂತ ಅಲ್ವಾ ಈಗ ನೋಡ್ಕೊಳ್ಳಿ ಸ್ತ್ರೀಯರು ಸ್ತ್ರೀಯರಿಗೆ ಏನು ಹೇಳಿದ್ದಾರೆ ತಲೆ ಕೂದಲನ್ನು ಇದು ಸೂಡಿ ಮಾಡಿ ಹಾಕಬೇಕಂತೇಳಿ ಒಂದು ಜಡೆ ಕಟ್ಟಬೇಕು ಸೂಡಿ ಮಾಡಿ ಹಾಕಬೇಕು ರೈಟ್ ತಾನೆ ಯಾಕೆ ರಾಹುನ ಕಂಟ್ರೋಲ್ಗೆ ಬೇಕಾಗಿ ಅಲ್ಲಿ ರಾಹು ಕಂಟ್ರೋಲ್ ಆಗ್ತಾನೆ ಓಕೆ ಇದು ವಿಚಾರ ಎರಡನೇ ವಿಚಾರ ಏನಿರ್ತದೆ ಒಂದು ವೇಳೆ ಕೇಳಿ ಈ ಸ್ತ್ರೀಯರು ತಲೆ ಕೂದಲನ್ನು ಹೀಗೆಲ್ಲ ಹೇಳಿ ಹೀಗೆ ಓಕೆ ಆಗ ರಣಭೀರ ರಣಭೀಕರವಾದ ಜಗಳ ನಡೀಲಿಕ್ಕೆ ಉಂಟು ಈಗ ಅಥವಾ ಅದೇನೋ ಒಂದೀಗ ಅಲ್ಲಿ ಒಂದು ಸೀನ್ ನಡೀಲಿಕ್ಕೆ ಉಂಟಂದಲೇ ಅರ್ಥ ಓಕೆ ತಲೆ ಹೀಗೆ ಮಾಡಿ ಹೀಗೆ ಹಾಕ್ಕೊಂಡು ಬಿಟ್ಟರು ಅಂದರೆ ತಲೆಗೂದಲು ಕೆದ್ರೆ ಹೋಯ್ತು ಅಂದರೆ ರಾಹು ಎದ್ದು ಬಿಟ್ಟ ಅಂತ ಅರ್ಥ ಫೈಟಿಂಗ್ ಮಾಡ್ಲಿಕ್ಕೆ ರೈಟಾ ಇದು ವಿಚಾರ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚ ಅದಕ್ಕೆ ತಲೆ ಕೂದಲನ್ನು ಚೆನ್ನಾಗಿ ಸಿಸ್ಟಮೆಟಿಕ್ಕಾಗಿ ಅಥವಾ ಹುಡುಗಿಯರಾದರೆ ಜಡೆ ಹಾಕ್ಕೊಳ್ಬೇಕು ಹೆಂಗಸರಾದರೆ ಸೂಡಿ ಅಂತೂ ಹಾಕ್ಕೊಳ್ಳೇಬೇಕು ಗಂಡಸರಾದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ತಲೆ ಕೂದಲು ಇಡುವುದು ಬೇರೆ ಮೇಂಟೈನ್ ಮಾಡಿದ್ವಿ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ರಾಹು ತಕ್ಕ ಮಟ್ಟಿಗೆ ಚೆನ್ನಾಗಿ ಇರ್ತಾನೆ ಓಕೆ ಯಾವಾಗ ಮೇಂಟೈನ್ ಮಾಡ್ಕೊಂಡು ಆಗ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಬುಧನನ್ನು ಚೆನ್ನಾಗಿ ಬುಧನನ್ನು ಚೆನ್ನಾಗಿ ಕಮ್ಯುನಿಕೇಷನ್ ಅಲ್ವಾ ನಿಮ್ಮ ಜೊತೆಗಿರೋ ಕಮ್ಯುನಿಕೇಷನನ್ನು ನೀವು ತುಂಬಾ ಚೆನ್ನಾಗಿ ಇಟ್ಕೊಳ್ಳಬೇಕಾ ಅನಿವಾರ್ಯ. ಇನ್ನೇನಿರ್ತದೆ ಇರ್ತದೆ ಹೇಳಿ ರಹಸ್ಯಗಳು ಅದಕ್ಕಿಂತ ಮುಂಚೆ ಕರೆ ಜಸ್ಟ್ ಇದಾರೆ ಹಲೋ. ನಮಸ್ತೆ ಗುರುಜಿ. ನಮಸ್ತೆ. ಆ ಮಗಂದು ಕೇಳಬೇಕಿತ್ತು. ನಮಸ್ತೆ. ಎಲ್ಲಿಂದ ಮಾತಾಡ್ತಿದ್ದೀರಾ? ಯಾರು ಯಾರ್ ಅದೆಲ್ಲ ಹೇಳಿಬಿಡಿಮ್ಮ ಹೇಳಿ ಬಿಡಿ ನಾವು ಭದ್ರಾವತಿದಿಂದ ಮಾತಾಡ್ತಾ ಇರೋದು. ಓಕೆ ನಿಮ್ಮ ಹಲೋ? ಆ ಮಾತಾಡಿಮ್ಮ ಮಾತಾಡಿ ತಾಯಿ. ಹಾ ನಾವು ಭದ್ರಾವತಿದಿಂದ ಮಾತಾಡ್ತಾ ಇರೋದು. ಬಾಲಾಜಿ ಅಂತ ಮಗನೆ ಹೆಸರು. ಓಕೆ.

ಓಕೆ ಓಕೆ ಸರಿಮ್ಮ ಹಾಂ ಹೇಳಿಮ್ಮ ಏನು ಹೇಳಬೇಕು ಹೇಳಿ ಅಶ್ವಿನಕ್ಷತ್ರ ಮೇಷರಾಶಿ ಆಯ್ತಮ್ಮ ಅಶ್ವಿನಿ ನಕ್ಷತ್ರ ಮೇಷರಾಶಿ ಕುಂಭಲಗ್ನದ್ದೇ ಜಾತಕಮ್ಮ ಈ ಜಾತಕ ಶುಕ್ರದೇಶ ನಡೀತಾ ಅಂಡಮ್ಮ ಶುಕ್ರ ಬಂದು ಈ ಜಾತಕಕ್ಕೆ ಯಾರಪ್ಪ ಸುಖಾಧಿಪತಿ ಮತ್ತೆ ಭಾಗ್ಯಾಧಿಪತಿ ಪರವಾಗಿಲ್ಲ ಅಂತ ಹೇಳುವ ಒಂದು ಲೆಕ್ಕಕ್ಕೆ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ಜಾಸ್ತಿ ಈಗ ಆರೋಗ್ಯ ಆರೋಗ್ಯದ ಬಗ್ಗೆ ಹೇಳುದ್ರೆ ನಾನು ಹೇಳುದಾದ್ರೆ ನೀವು ಬಾಲಾಜಿ ಅಂತ ಹೆಸರಿಟ್ಟಿದ್ರೆ ಬಾಲಾಜಿ ಅಂತ ಹೆಸರಿಟ್ಟಾಗ ಏನಾಗುತ್ತೆ ಆಕ್ಚುಲಿ ಅದು ಬುಧನ ಮೇಲೆ ಹೆಸರಿದೆ ಬುಧ ಬುಧ ಬಂದು ಈ ಜಾತಕಕ್ಕೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಶುಕ್ರ ಈಗ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ ಹಾಗಾದ್ರೆ ಆತ ಎಲ್ಲೊಂದ್ ಕಡೆ ನರಗಳಿಗೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ನಮ್ಮ ಕಣ್ಣಿನಲ್ಲಿ ಕೂಡ ಅದೇ ಪ್ರಾಬ್ಲಮ್ ಆಗೋದು ರೈಟ್ ಮತ್ತು ಅದಕ್ಕೋಸ್ಕರ ಹೆಸರಿನಲ್ಲಿ ಬದಲಾವಣೆ ಇದ್ದಾನೆ ಬಾಲಾಜನ್ನು ಹೆಸರನ್ನು ತೆಗೆದು ಬೇರೆ ಯಾರಾದರೂ ನಿಮರೋಜಿಸ್ಟ್ ಬೆಳಗ್ಗೆ ಹೋಗಿ ಬಾಲಾಜಿಯನ್ನು ಹೆಸರು ಬೇಡ ಬೇರೆ ಹೆಸರು ಯಾವುದು ಒಳ್ಳೆ ಹೆಸರು ದಯವಿಟ್ಟು ಅದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಖಂಡಿತವಾಗಿ ಈ ಸಮಸ್ಯೆಯಿಂದ ಮುಕ್ತರಾಗಿಬಿಡ್ತಾರೆ ಇಲ್ಲ ಇಲ್ಲಾಂದರೆ ಇದು ಸಮಸ್ಯೆ ಬಾರಿ ಬಾರಿಗೂ ರಿಪೀಟ್ ರಿಪೀಟ್ ಬರ್ತಾನೆ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ತೊಂದರೆ ಕೊಡುವಂಥದ್ದು ಮಾತ್ರ ಬುಧ ಸದ್ಯದ ಮಟ್ಟಿಗೆ ಏನು ಮಾಡಿ ಅಂದರೆ ಹೆಸರು ಕಾಳು ಹೆಸರು ಕಾಳು ಏನಿದೆ ಅದು ಒಂದು ಹಿಡಿ ಹೆಸರು ಕಾಳನ್ನು ಇಟ್ಕೊಂಡು ನಿಮ್ಮ ಮಗನಿಗೆ ಇಡೀ ಬಾಡಿಗೆ ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನು ದೂರ ಬಿಸಾಡಿಮ ಯಾರು ಕಾಲು ಹಾಕದಂಥ ಜಾಗಕ್ಕೆ ಬಿಸಾಡಿಮ್ಮ ಅವ್ನಿಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಇದನ್ನು ಪ್ರತಿದಿನ ಮಾಡ್ಕೊಳ್ಳಿ ಆನಂತರ ಹೆಸರಿನಲ್ಲಿ ಬದಲಾವಣೆ ಮಾಡುವುದು ಮೇಜರ್ ಆಗಿ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದಮ್ಮ ಯಾವುದೇ ಕಾರಣಕ್ಕೂ ಬುಧನಿಗೆ ಕನೆಕ್ಟ್ ಆಗುವ ಹೆಸರನ್ನ ಅಮ್ಮ ಬಾಲಾಜಿ ಅನ್ನೋ ಹೆಸರು ಬುಧನಿಗೆ ಕನೆಕ್ಟ್ ಆಗುತ್ತೆ ಬೇಡ ಅಂತ ಹೇಳ್ತೀನಿ ಸೊ ಇಲ್ಲಾಂದರೆ ಪ್ರಾಬ್ಲಮ್ ಅಂತೂ ಜೀವನ ಪೂರ್ತಿ ಅನುಭವಿಸ್ಬೇಕಾದಿತ್ತು ಸೊ ಇದನ್ನು ಯಾವಾಗ ಬದಲಾವಣೆ ಮಾಡ್ಕೊಳ್ತೀರಾ ಖಂಡಿತವಾಗಿ ಲೈಫಲ್ಲಿ ಚೇಂಜಸ್ವಲ್ಲಿಗೆ ಸ್ಟಾರ್ಟ್ ಆಗಿದೆ ಈಗ ನೋಡಿ ಈಗ ಜಾತಕವನ್ನೇ ನಾನು ನೋಡಿ ಹೇಳಬೇಕಾದ್ರೆ ಇಪ್ಪತ್ತರ ಸೀರೀಸ್ ಉಂಟು ಇಪ್ಪತ್ತರ ಸೀರೀಸ್ ಪರವಾಗಿಲ್ಲ ಅಂತ ಉಂಟು ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯಂತೂ ಕ್ರಿಯೇಟ್ ಆಗಿದೆ ಇಲ್ಲ ಅಂತೇನಿಲ್ಲ ಸಮಸ್ಯೆ ಕೂಡ ಇದೆ ಇಲ್ಲ ಅಂತೇನಿಲ್ಲ ಎರಡು ಕೂಡ ಒಟ್ಟೊಟ್ಟಾಗಿ ಹೋಗ್ತಾ ಇರ್ತದಮ್ಮ ಸೊ ಇದೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಂತರ ನೋಡೋದು ಏನಾಗುತ್ತೆ ಅಂತ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ತಾಯಿ ರೈಟ್ ಓಕೆ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಅಲ್ವಾ ರೈಟಾ ಸೊ ಗೊತ್ತಾಯ್ತು ನಿಮಗೆ ಅಲ್ವಾ ಅದಕ್ಕೋಸ್ಕರ ಈ ಕೆದರಿದ ಕೂದಲಲ್ಲಿ ಇದ್ದಾಗ ಸೊ ನೋಡ್ಕೊಳ್ಳಿ ಅಲ್ಲಿ ಏನಾಗುತ್ತೆ ಅಂತ ರೈಟ್ ತಾನೆ ಒಬ್ಬ ಹುಚ್ಚ ಹೋಗ್ತಾ ಇದ್ದಾನೆ ಹುಚ್ಚ ಅಥವಾ ಸೈಕೋತರ ಅವ್ನಿಗೆ ಆಗೋದಿಲ್ಲ ಸೊ ಏನಾಯ್ತು ಅವ್ನಿಗೆ ಕಡೆ ಬುಧ ಕೆಟ್ಟೋಗಿರ್ತಾನೆ ಅದಕ್ಕೆ ಅವ್ನಿಗೆ ರಾಹು ಕೆಲಸ ಮಾಡ್ತಾನೆ ಇಲ್ಲ ಅದಕ್ಕೋಸ್ಕರ ಅಲ್ಲಿ ತಾರತಮ್ಯ ಶಕ್ತಿನೇ ಇಲ್ಲ ಅಲ್ಲಿ ಡ್ಯುವಾಲಿಟಿನೇ ಇಲ್ಲ ಅಲ್ಲಿ ಯಾವುದಾದ್ರು ಅದು ಫರಕ್ ಅಂತ ಹೇಳ್ತಾರೆ ಫರಕ್ ಮಾಡುವಂಥ ಭೇದ ಭಾವ ಮಾಡುವಂಥ ಶಕ್ತಿನೇ ಇಲ್ಲ ಅಂದಾಗ ಸೈಕೋತರ ಆಗಿಬಿಡ್ತಾರೆ ಅಂತ ಒಂದು ಇಂಡಿಕೇಶನ್ ಡೆಫಿನೆಟ್ ಆಗಿ ರೈಟ್ ತಾನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಬುಧನನ್ನು ಚೆನ್ನಾಗಿಟ್ಕೊಳ್ಳೋದು ಹೇಗೆ ಅಲ್ವಾ ಈಗ ಬುಧನನ್ನು ಚೆನ್ನಾಗಿ ನಿಮಗೆ ರಾಹುವನ್ನು ಹೇಗೆ ಚೆನ್ನಾಗಿಟ್ಕೊಂಡು ನಿನ್ನೆ ಹೇಳಿದ್ದೇನೆ ಬುಧನನ್ನು ಚೆನ್ನಾಗಿಟ್ಕೊಳ್ಬೇಕು ಹೇಗೆ ಓದಬೇಕಪ್ಪ ಪುಸ್ತಕ ಪ್ರತಿದಿನ ಪುಸ್ತಕ ಓದಬೇಕು ಮತ್ತು ಪ್ರತಿಯೊಂದು ವಿಚಾರದಲ್ಲೂ ಲೆಕ್ಕಾಚಾರವನ್ನು ಇಟ್ಟುಕೊಂಡೇ ಹೋಗಬೇಕು ನೀವು ರೈಟಾ ಲೆಕ್ಕಾಚಾರವನ್ನು ಬಹಳ ಚೆನ್ನಾಗಿ ಇಟ್ಕೊಂಡು ಹೋದಾಗ ಬುಧ ಚೆನ್ನಾಗಿ ಕೆಲಸ ಮಾಡ್ತೇನೆ ನೋ ಡೌಟ್ ಅಂತ ಹೇಳ್ತೇನೆ ಬುಧನಿಂದ ಒಳ್ಳೆ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗದೆ ಬುಧ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಕೊಡ್ತೇನೆ ನಾನು ಒಂದಂತೂ ನೋಡಿದ್ದೇನೆ ಯಾರೆಲ್ಲ ವ್ಯಾಪಾರ ಮಾಡುವಂಥ ವ್ಯಕ್ತಿಗಳು ಅಂದರೆ ಬುಧ ಚೆನ್ನಾಗಿರ್ಬೇಕು ಅವರಿಗೆ ವ್ಯಾಪಾರ ಮಾಡ್ತಾರೆ ತುಂಬ ಚೆನ್ನಾಗಿ ವ್ಯಾಪಾರ ಇದೆ ಅವರೆಲ್ಲ ಯಾ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ಗೆ ಮೋಸ ಮಾಡದೇ ಐ ಟಿ ರಿಟರ್ನ್ ಮಾಡಿರ್ತಾರೆ ರೈಟಾ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ವಿಶೇಷ ರೀತಿಯಲ್ಲಿ ರೈಟಾ ಅಂಥವ್ರಿಗೆ ಬೂದ ಚೆನ್ನಾಗಿರ್ತಾನೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸನ್ನು ಅವರು ಯಾ ಯಾವುದೇ ಕಾರಣಕ್ಕೊಂತೂ ಕೂಡ ಒಂದು ಚುಪಾಚುಪಿ ಮಾಡದೆ ಮೋಸ ಮಾಡದೆ ಎಕ್ಸಾಕ್ಟಾಗಿ ಕಟ್ತಾ ಹೋಗ್ತಾರೆ ಬಲೆ ನಿಮಗೆ ಇನ್ಕಮ್ ಇಲ್ಲ ಕಟ್ಲಿಗೆ ಬರೋದಿಲ್ಲ ಓಕೆ ನೋ ಪ್ರಾಬ್ಲಮ್ ಬಟ್ ಐ ಟಿ ಆರ್ ನೀವೇನು ಐ ಟಿ ಆರ್ನ ನೀವು ರಿಜಿಸ್ಟರ್ ಮಾಡಲೇಬೇಕು ನೀವು ಅದನ್ನು ಮಾಡಿದಾಗ ಕೂಡ ಬುಧ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅದರ ಜೊತೆಗೆ ಯಾರೆಲ್ಲ ನಿಮ್ಮ ಒಂದು ಪ್ರಾಡಕ್ಟ್ ಮೇಲೆ ಜಿ ಎಸ್ ಟಿಯನ್ನು ನಿಮ್ಮ ಜಿ ಎಸ್ ಟಿ ನಂಬರ್ ಇದೆ ನಿಮ್ಮ ಹತ್ರ ಜಿ ಎಸ್ ಟಿ ಪೇ ಮಾಡ್ತಾರೆ ಅಂದಾಗ ಕೂಡ ಬುಧ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾನೆ ನಿಮ್ಮ ಬಿಸ್ನೆಸ್ ಕೂಡ ನಡೀಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ನಾನು ಕಂಡುಕೊಂಡಿರುವಂಥದ್ದು ಪ್ರಾಕ್ಟಿಕಲ್ ಆಗಿ ನೋಡಿರುವಂಥದ್ದು ಬೇಕಾದರೆ ಟ್ರೈ ಮಾಡಿ ಅದಕ್ಕೋಸ್ಕರ ನೀವೇನಾದರೂ ಇಲ್ಲಿಗಲ್ ಆಗಿ ಮಾಡ್ತೀರಾ ಅಂದರೆ ಆ ಕಾನೂನು ಪ್ರಕಾರ ಹೋಗ್ತಾನೆ ಇಲ್ಲ ಕಾನೂನಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದರೆ ಬುಧ ಕೆಟ್ಟೋಗಿಬಿಡ್ತಾನೆ ಬುಧನಿಗೆ ಲೆಕ್ಕಾಚಾರ ಬೇಕು ಬುಧ ಲೆಕ್ಕಾಚಾರ ಇಲ್ಲದೆ ಮುಂದೆ ಹೋಗೋದಿಲ್ಲ ಬುಧನ ಲೆಕ್ಕಾಚಾರ ಪರ್ಫೆಕ್ಟ್ ಲೆಕ್ಕಾಚಾರ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಎಲ್ಲ ರೀತಿಯ ಲೆಕ್ಕಾಚಾರಗಳು ಪರ್ಫೆಕ್ಟ್ ಆಗಿರಬೇಕು ಅದು ಪರ್ಫೆಕ್ಟಾಗಿದ್ದಾಗ ಬುಧ ಚೆನ್ನಾಗಿ ಅದಕ್ಕೋಸ್ಕರ ಬಹಳಷ್ಟು ಪುಸ್ತಕಗಳನ್ನು ಓದಬೇಕಾಗುತ್ತೆ ಪ್ರತಿದಿನ ಡೈರಿ ಕೂಡ ನೀವು ಬರಿಬೋದು ಪರವಾಗಿಲ್ಲ ನಿಮಗೆ ಸಾಧ್ಯ ಆದರೆ ಏನೇನು ಘಟನೆ ಘಟಿಸಿದ್ದು ಅದೆಲ್ಲವೂ ಕೂಡ ಬರಿಬೋದು ಲೆಕ್ಕಾಚಾರ ಇಟ್ಕೊಳ್ಳಿ ಆನಂತರ ಏನು ಗೌರ್ಮೆಂಟ್ಗೆ ಪೇ ಮಾಡಬೇಕು ಅದನ್ನು ಯಾವುದೇ ಕಾರಣಕ್ಕೂ ಬಾಕಿ ಇಟ್ಕೊಳ್ಳೋದು ಅದನ್ನು ಪೇ ಮಾಡಿ ಸೊ ವ್ಯಯಗಳನ್ನು ತುಂಬ ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಅಕೌಂಟ್ಸನ್ನು ಮೇಂಟೈನ್ ಮಾಡಿ ಅಲ್ವಾ ಆನಂತರ ನಿಮ್ಮ ಕಮ್ಯುನಿಕೇಷನನ್ನು ತುಂಬ ಚೆನ್ನಾಗಿಟ್ಕೊಳ್ಳಿ ಕಮ್ಯುನಿಕೇಶನ್ ಅಂದರೆ ಯಾರ ಜೊತೆ ಮಾತಾಡ್ತೀರಾ ಬಹಳ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಮೊದಲಿಗೆ ಬಂದಾಗ ನಮಸ್ತೆ ಕೊನೆಗೆ ಕೆಲಸ ಆದಂಥ ಧನ್ಯವಾದಗಳು ಇದು ಕಂಪಲ್ಸರಿಗೆ ನಿಮ್ಮಲ್ಲಿ ಹಾಸುಹೊಕ್ಕಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ಅದು ಆನಂದರೆ ನಿಮಗೆ ಎಲ್ಲೊಂದು ಕಡೆ ಫೋನ್ ಬಂತು ಆಗ ನಮಸ್ತೆ ಯಾರು ಮಾತಾಡ್ತಿದ್ದೀರಾ ಆನಂತರ ಧನ್ಯವಾದಗಳು ಸರ್ ಇದನ್ನು ಹೇಳಲೇಬೇಕು ನೀವು ಇದನ್ನು ಹೇಳಿದಾಗ ಬುಧನ ಪೊಸಿಷನ್ ಏನೋ ಚೆನ್ನಾಗಿರುತ್ತೆ ಆನಂತರ ಕಮ್ಯುನಿಕೇಷನ್ ಅದು ಮನೆಯಲ್ಲಿರ್ಬೋದು ಗಂಡನ ಜೊತೆ ಹೆಂಡತಿ ಜೊತೆ ಮಕ್ಕಳ ಜೊತೆ ತಂದೆ ತಾಯಿ ಜೊತೆಗೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನೀವು ಕಮ್ಯುನಿಕೇಶನ್ ಏನು ಮಾಡ್ತೀರಾ ಯಾವ ರೀತಿ ಅವರ ಜೊತೆ ಮಾತಾಡ್ತೀರಾ ಯಾವ ರೀತಿ ಅವರ ಜೊತೆ ಕನೆಕ್ಟ್ ಆಗ್ತೀರಾ ಕನೆಕ್ಟ್ ಆಗುವಂತಹ ಸಂದರ್ಭ ಏನು ಆ ಸಂದರ್ಭದಲ್ಲಿ ಯಾವ ಶಬ್ದಗಳನ್ನು ಯೂಸ್ ಮಾಡ್ತೀರಾ ಅದನ್ನು ನೋಡ್ಕೊಳ್ಳಿ ಅದೆಲ್ಲವೂ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಒಂಥರ ಉತ್ಸಾಹ ಉಲ್ಲಾಸ ತರುವಂಥ ಶಬ್ದಗಳೇ ಆಗಿರಬೇಕು ಅಲ್ಲಿ ಬೈಗುಳ ಬರಬಾರ್ದು ರೈಟ್ ಸೊ ಈಗ ಏನಾಗುತ್ತೆ ಬುಧ ಚೆನ್ನಾಗಿ ಕೆಲಸ ಮಾಡ್ತಾನೆ ಬುಧ ಚೆನ್ನಾಗಿ ಕೆಲಸ ಮಾಡಿದರೆ ನಿಮ್ಮ ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ನಿವಾರಣೆ ಆಗ್ತವೆ ಅಲ್ಲಿಂದ ಯಾಕಂದರೆ ನೋಡಿ ನೆನ್ಪಿಟ್ಗಳಲ್ಲಿ ಜಾತಕದಲ್ಲಿ ಮೂರನೇ ಮನೆ ನೈಸರ್ಗಿಕ ಲಗ್ನಕುಂಡಲಿಯ ಮೂರನೇ ಮನದ ಮನೆಯಲ್ಲಿ ಬುಧನ ಪರಿಸ್ಥಿತಿ ಆನಂತರ ಆರನೇ ಮನೆಯಲ್ಲಿ ಬುಧನ ಪೊಸಿಷನ್ ರೈಟ್ ಆ ಎರಡೂ ಕಡೆ ಕೂಡ ನೆಗೆಟಿವ್ ರಿಸಲ್ಟೇ ಜಾಸ್ತಿ ಆಗಿರುವಂಥದ್ದು ಪಾಸಿಟಿವ್ ಇರಲ್ಲ ಬುಧನಿಂದ ಯಾವಾಗ ಪಾಸಿಟಿವ್ ಬರಬೇಕು ಯಾಕಂದರೆ ಬುಧನ ಮಿಥುನ ರಾಶಿ ಅಂತ ಏನುಂಟು ಬುಧನಿಗೆ ಸಂಬಂಧಪಟ್ಟ ರಾಶಿಯಲ್ಲಿ ಆ ಬುಧನ ಮಿಥುನ ರಾಶಿಯಲ್ಲಿ ಅಲ್ಲಿ ಅವನ ವ್ಯವಹಾರ ಇರ್ತದೆ ಕಮ್ಯುನಿಕೇಷನ್ ಇರ್ತದೆ ಆನಂತರ ನಿಮ್ಮ ಬರವಣಿಗೆ ಇರ್ತದೆ ಸಿಗ್ನೇಚರ್ ಇರ್ತದೆ ಎಲ್ಲ ಇರ್ತದೆ ರೈಟ್ ತಾನೆ ಆನಂತರ ನಿಮ್ಮ ಆರನೇ ಮನೆ ಅಂದರೆ ಕನ್ಯಾ ರಾಶಿಯಲ್ಲಿ ಬುಧನ ಪೊಸಿಷನ್ ಹೇಗಿರುತ್ತೆ ಅಲ್ಲಿ ಲೆಕ್ಕಾಚಾರ ಇರ್ತದೆ ಅಲ್ಲಿ ಎಲ್ಲವೂ ಕೂಡ ಡೌನ್ ಟು ಅರ್ತ್ ಇರಬೇಕು ಎಲ್ಲ ಲೆಕ್ಕಾಚಾರ ಇರಬೇಕು ಯಾವುದೇ ಕಾರಣಕ್ಕೂ ಪ್ರಾಕ್ಟಿಕಲ್ ಆಗಿರಬೇಕು ನಂಬಿಕೆ ನಡೆಯುವುದಿಲ್ಲ ನಂಬಿಕೆ ಆ ಪಾಟಲಿಲ್ಲಿ ಕೆಲಸನೇ ಮಾಡಲ್ಲ ಲೆಕ್ಕಾಚಾರ ಮಾತ್ರ ಕೆಲಸ ಆಗ ಈ ಎರಡೂ ಪಾರ್ಟ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತು ಅಂತಾಗ ರಾಹು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾನೆ ನೋ ಡೌಟ್ ಚೆನ್ನಾಗಿ ಮುಂದುವರಿತೀರ ಅಲ್ಲ ಯಾರು ಈಗ ಯಾರು ಯಾರು ಸರಿಯಾಗಬೇಕು ನೀವೇ ಸರಿಯಾಗಬೇಕು ನಾವೇ ಸರಿಯಾಗಿ ಅಷ್ಟೇ ನಾವು ಸರಿಯಾಗಿದ್ದಾಗ ಅದು ಒಳ್ಳೆ ರೀತಿ ರಿಸಲ್ಟನ್ನು ನಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ನೋ ಡೌಟ್ ಅರ್ಥ ಆಯ್ತಾ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರಾ ಒಳ್ಳೆಯದಾಗುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ

ಅವತ್ತ ಏನಾಗುತ್ತೆ ಗೊತ್ತಾ ಈ ಆರ್ತಿ ಅಂತ ಈಗ ಅಲ್ವಾ ಆರ್ತಿ 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 ಅಂತ ಅರ್ತಿ ಅಂದ್ರೆ ಏನಾದ್ರು ನೀವೇನ್ ಗಳಿಸ್ತೀರ ಎಲ್ಲ ಭಸ್ಮ ಆಗಿ ಹೋಗುತ್ತೆ ಅಂತ ಇಂಡಿಕೇಶನ್ ಅಮ್ಮ ಅಂದ್ರೆ ಲೈಫಲ್ಲಿ ಏನಾಗುತ್ತೆ ನೀವೇನು ಏನ್ ಥಾಟ್ಸ್ ತಂದಿದ್ದೀರಾ ಅದೇನು ಒಳ್ಳೇದಾಗ್ಬೇಕು ಎಲ್ಲ ಕೂಡ ಭಸ್ಮ ಆಗಿ ಹೋಗ್ಬೋದು ನಾಳೆ ಅದಕ್ಕೆ ದಯವಿಟ್ಟು ಆರತಿ ಅಂತ ಸರಿಯಾದ ರೀತಿಯಲ್ಲಿ ನಿಮ್ಮ ಹೆಸರನ್ನ ನೀವೇ ಹೇಳ್ಕೊಳ್ಳಿಮ್ಮ ಅಂದ್ರೆ ಬೇರೆಯವರಿಗೆ ಕರೆಯುವ ಕೂಡ ಆರತಿ ಅಂತಲೇ ಕರಿರೇಮ ಅಂತ ಅವ್ರಿಗೆ ಹೇಳಿಮ್ಮ ತುಂಬಾ ಚೆನ್ನಾಗಿರ್ತರಮ್ಮ ಈಗ ಯಾರ ಬಗ್ಗೆ ತಿಳ್ಕೊಳ್ಬೇಕಮ್ಮ ಎಲ್ಲಿಂದ ಕರೆ ಮಾಡ್ತಿದ್ರಿ ಹೇಳಿ ತಾಯಿತ್ತು ಆಯ್ತು ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ఉత్తర నక్షత్ర కన్యా రాశి ಆಯ್ತಮ್ಮ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜಾತಕ ಮತ್ತೆ ಧನುರ್ ಲಗ್ನ ಜಾತಕಮ್ಮ ರಾಹು ದೇಶ ನಡೀತಾ ಉಂಟು ಟ್ವೆಂಟಿಯ ಸಿರೀಸ್ ನಡೀತಾ ಉಂಟಮ್ಮ ಟ್ವೆಂಟಿಯ ಸಿರೀಸ್ ಅಲ್ಲ ಟ್ವೆಂಟಿಯ ಸಿರೀಸ್ ಅದು ತುಂಬಾ ಚೆನ್ನಾಗಿ ಹೋಗಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ ತುಂಬಾನೇ ಆ ಅಪಮಾನ ಅವಮಾನಗಳನ್ನು ಆನ ಅನುಭವಿಸಿರುವಂಥದ್ದು ಆನಂತರ ಆರೋಗ್ಯದ ವಿಚಾರ ತೊಂದರೆನ ಅನುಭವಿಸಿರುವ ರೈಟ್ ಅಮ್ಮ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಅಂತ ಹೇಳಿಮ್ಮ ಇಲ್ಲ ಓಕೆ ಅಂದ್ರೆ ನಾನು ಹೇಳಿದ್ದು ಯಾವುದು ಪ್ರೆಡಿಕ್ಷನ್ ಇಲ್ಲ ಅಂತೀರಾ ಹಾಗೇನಾಗಿಲ್ಲ ಓಕೆ ಪರವಾಗಿಲ್ಲಮ್ಮ ನನಗೆ ನೋಡಿಮ್ಮ ನಾನು ಒಂದು ಮಾತು ಹೇಳ್ದೆ ಧನುರ್ ಲಗ್ನದ ಜಾತಕಮ್ಮ ಒಂದು ವೇಳೆ ನಾನು ಹೇಳಿದ ಪ್ರಿಡಿಕ್ಷನ್ ಇಲ್ಲ ಆದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಡೇಟಲ್ಲಿ ಅಥವಾ ನಿಮ್ಮ ಸಮಯದಲ್ಲಿ ಪ್ರಾಬ್ಲಮ್ ಉಂಟಮ್ಮ ರೈಟಾ ನಾನು ಏನೂ ಮಾಡುವಾಗಿಲ್ಲ ತಾಯಿ ಯಾವುದೋ ನಾನು ಅದನ್ನು ಲಗ್ನ ಚೇಂಜ್ ಮಾಡಿಕೊಂಡೇ ಮಾಡಬೇಕಮ್ಮ ಯಾಕಂದರೆ ಟ್ವೆಂಟಿ ಫೋರ್ ಡಿಗ್ರಿ ಲಗ್ನ ಹೋಗಿದೆ ಒಂದು ವೇಳೆ ಟ್ವೆಂಟಿ ಫೋರ್ ಡಿಗ್ರಿ ಲಗ್ನ ಹೋದ ಅದು ಒಂದು ವೇಳೆ ಮಕರ ಲಗ್ನ ಅಂತ ಆದಾಗ ಇದರಲ್ಲಿ ಪ್ರಿಡಿಕ್ಷನ್ ಚೇಂಜ್ ಆಗುತ್ತಮ್ಮ ಜಸ್ಟ್ ನಿಮಗೆ ಹೇಳಿಕೊಡ್ತೇನೆ ಈಗ ಏನಾಗುತ್ತೆ ಈಗ ನೋಡಿ ಈಗೇನಾಗುತ್ತೆ ಎಲ್ಲೊಂದು ಕಡೆ ನಾನು ಅದನ್ನ ಮಕರ ಲಗ್ನ ಮಾಡ್ಕೊಂಡೆ ಓಕೆನಾ ಎಣ್ಸ್ ಕೋಳಿ ಮುಂದಿನ ಲಗ್ನದ ಎಫೆಕ್ಟ್ ಬರ್ತಾವಣ್ಣ ನಿಮಗೆ ಮಕರ ಲಗ್ನ ಮಾಡ್ಕೊಂಡೆ ಅಲ್ಲಿ ರಾಹು ದೇಶನ ಮಕರ ಲಗ್ನ ಮಾಡ್ಕೊಂಡಾಗ ವಿಷಯನೇ ಚೇಂಜ್ ಆಗುತ್ತೆ ಎಲ್ಲ ಕೂಡ ಚೇಂಜ್ ಆಗುತ್ತೆ ಧನುರ್ ಲಗ್ನದ ವಿಷಯ ಬೇರೆ ಮಕರ ಲಗ್ನದ ವಿಷಯ ಬೇರೆ ರೈಟಾ ಈಗ ಮಕರ ಲಗ್ನ ಏನಾಗುತ್ತೆ ಅದನ್ನ ನಾನು ಬಾಯಿ ಬಿಟ್ಟು ಅಂತ ಹೇಳೋದಿಲ್ಲ ಪ್ರಶ್ನೆ ಏನು ಮಾಡಬೇಕು ತಾಯ್ ಮಾಡಿಬಿಡಿ ಓಕೆ ಅಂದೆ ಮಧ್ಯ ಏನು ಕೇಳಬೇಕು ಹೇಳಿ ಆ ಸೋ ಬರ್ತಿದೆ ಕನ್ಫರ್ಮ್ ಅಂತಾ ಇಲ್ಲ ಅಂದ್ರೆ ಕನ್ಫರ್ಮ್ ಅಂತಾದರೂ ಕೂಡ ಸ್ವಲ್ಪ ಏನಾದ್ರೂ ಅಡ್ಡ ಬಂದು ಆ ಕಟ್ ಹಾಕುವ ಹಾಗೆಲ್ಲ ಆಗ್ತಿದೆ ಹಾಂ ಆಯ್ತಮ್ಮ ಓಕೆ ನೋಡಿಮ್ಮ ನಡೆಯುವುದು ದೇಶ ರೈಟ್ ತಾನೇ ಓಕೆನಾ ನಾನು ಒಂದು ಮಾತಂತೂ ಸ್ಪಷ್ಟ ಮಾಡಿಕೊಂಡೆ ಯಾಕಂದರೆ ನೀವು ಯಾವುದಕ್ಕೂ ಒಪ್ಪುವವರು ಅಂತ ಖಂಡಿತ ಅಲ್ಲ ಮತ್ತು ಹಾಂ ಅಂತ ಕೂಡ ನೀವು ಹೇಳೋದಿಲ್ಲ ಅದೊಂದು ಪಕ್ಕ ಒಂದಂತೂ ಹೇಳ್ತೀನಮ್ಮ ಮೂವತ್ತನೇ ವಯಸ್ಸಿನ ನಂತರ ಮದುವೆಗೆ ಪ್ರಯತ್ನ ಮಾಡಿಮ್ಮ ಟ್ವೆಂಟಿ ನೈನ್ನ ಸಿರೀಸ್ ನಡೀತೊಂಡು ತುಂಬ ಸುಲಭ ಅಲ್ಲ ಅಂತ ಹೇಳ್ದೇನೆ ಅಲ್ಲಿ ನಾನು ನಿಮಗೆ ಆರೋಗ್ಯದ ಸಮಸ್ಯೆ ಅಂತ ಹೇಳಿದೆ ಇಲ್ಲಿರುವ ಸಮಸ್ಯೆನೇ ಬೇರೆ ಅಮ್ಮ ರೈಟ್ ತಾನೇ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತ ತರ್ಟಿಯ ನಂತರದ ದಿನಗಳು ವಿಶೇಷ ರೀತಿಯಲ್ಲಿ ಆಶಾದಾಯಕ ನಿಮಗೆ ಬಹಳ ಚೆನ್ನಾಗಿರ್ತೀರ ಒಂದು ವೇಳೆ ಕೆಲಸದಲ್ಲಿ ಹೋಗುದಿದ್ರು ಒಳ್ಳೆ ಕೆಲಸದಲ್ಲಿ ಕೂಡ ಹೋಗುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಬೇಕಾಗ್ತದೆ ಕೂತ್ಕೊಂಡು ತಿನ್ನುವಂಥ ಯೋಗ ನಿಮ್ಮ ಪಾಲಿಗೆ ಒಂದು ಭಗವಂತ ಕೊಟ್ಟಿದ್ದ ಹಾಳ್ ಹಾಳು ಮಾಡ್ಕೊಳ್ಳಿ ಬೇಡ ಅದನ್ನು ಅದರ ಜೊತೆಗೆ ಏನಾದ್ರೂ ಈ ರಾಹು ರಾಹುದೇಶ ನಡೀತಂಟು ಸುಳ್ಳು ಹೇಳುವುದಾಗಲಿ ಅಥವಾ ಯಾವುದಾದ್ರೂ ಟ್ವಿಸ್ಟ್ ಮಾಡಿ ಹೇಳುವುದಾಗಲಿ ದಯವಿಟ್ಟು ಬೇಡಮ್ಮ ನೇರ ನೇರ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಲೈಫ್ ಸ್ಟಾರ್ಟ್ ಆಗೋದು ತರ್ಟಿಯ ನಂತರ ಅಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ ಏನು ಗುರುದೇಶ ನಡೀತಾ ನಮ್ಮ ಡೇಟ್ ಆಫ್ ಬರ್ತ್ ಒಮ್ಮೆ ಕನ್ಫರ್ಮ್ ಮಾಡಿ ಮ ನನಗೆ ಅಯ್ಯೋ ದೇವರು ಎಲ್ಲ ಕಡೆ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ತೀನಿ ಟೆನ್ ಲೆವೆನ್ ನೈಂಟಿ ತ್ರೀ ತಾನೇ ಹೌದು ಅದು ಟೆನ್ ಫಿಫ್ಟಿ ವೈ ಎ ಎಂ ಅಲ್ವಾ ಉತ್ತರ ನಕ್ಷತ್ರನೇ ರಾಹು ದೇಶ ನಡೆಯುವುದಮ್ಮ ಗುರುದೇಶ ಎಲ್ಲಿ ಬಂದಿದೆ ಬಂದಿಲ್ಲ ತಾನೇ ಗುರುದೇಶ ಎರಡ್ ಸಾವಿರದ ಮೂವತ್ತೆರಡರಲ್ಲಿ ಗುರುದೇಶ ಬರುವುದು ನಿಮ್ಗೆ ನಿಮ್ಮ ಜಾತಕ ಮೊದಲು ಸರಿ ಮಾಡ್ಕೊಳ್ಳಿಮ್ಮ ನಾನೊಂದು ಹೇಳುದು ನೀವೊಂದು ಹೇಳುದು ಚೆನ್ನಾಗಿರಲ್ಲ ರೈಟಾ ಓಕೆನಾ ಮೊದಲೊಂದು ಒಂದಂತೂ ಮಿಸ್ಟೇಕ್ ಆಯ್ತು ಎರಡನೇ ಮಿಸ್ಟೇಕ್ ಆಯಿತು ಇದು ಮೂರನೇ ಮಿಸ್ಟೇಕ್ ಆಯಿತು ಒಮ್ಮೆ ಜಾತಕವನ್ನು ಚೆಕ್ ಮಾಡ್ಕೊಂಡು ಪ್ರೆಡಿಕ್ಷನ್ ಕೇಳಿಸ್ಕೊಳ್ಳಿ ತುಂಬಾ ಜನ ರಾಹು ದೇಶ ನಡೀತಾ ಉಂಟು ತಾಯಿ ಸುಲಭ ಅಲ್ಲ ರೈಟ್ ಓಕೆನಾ ಒಳ್ಳೇದಾಗ್ಲಿಮ್ಮ ಒಂದು ವೇಳೆ ಈ ಜಾತಕ ಸರಿ ಅಂತಾದಾಗ ಒಂದು ವೇಳೆ ನಾನು ಹಾಕಿದ ಪ್ರಿಡಿಕ್ ನಾನು ಹಾಕಿದ ಜಾತಕನೇ ಸರಿ ಅಂತಾದಾಗ ತರ್ಟಿಯ ನಂತರ ನಿಮ್ಮ ಲೈಫ್ ಸ್ಟಾರ್ಟ್ ಆಗುತ್ತಮ್ಮ ಚೆನ್ನಾಗಿತ್ತರ ಒಳ್ಳೆದಾಗುತ್ತೆ ತಾಯಿ ಅದ್ರ ಜೊತೆಗೆ ನಾನು ಏನು ಹೇಳಿದೆ ನಿಮಗೆ ಟ್ವಿಸ್ಟ್ ಮಾಡಿ ಮಾತಾಡೋದು ಅಥವಾ ಆಗದಿರುವಂಥದ್ದು ಸುಳ್ಳು ಹೇಳೋದು ಇದನ್ನೆಲ್ಲ ಇಟ್ಕೊಂಡಾಗ ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನನಗಂತೂ ಗೊತ್ತಿಲ್ಲ ರೈಟ್ ತಾನೇ ದಯವಿಟ್ಟು ಇಂಥದ್ದೆಲ್ಲ ಇರುವಾಗ ಸ್ವಲ್ಪ ನೋಡ್ಕೊಳ್ಳಿಪ್ಪ ಅಲ್ವಾ ಇಲ್ಲ ನಮಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಕು ನಾನು ಕೂತ್ಕೊಂಡು ರೈಟಾ ಪ್ರಿಡಿಕ್ಷನ್ ಹೇಳ್ತಾ ಇದ್ದೀನಿ ಇಲ್ಲ ಇಲ್ಲ ಅಂತೀರಾ ಜಾತಕ ಅದೇ ಆದರೆ ಪ್ರಿಡಿಕ್ಷನ್ ಬರಲೇಬೇಕು ಅದೇ ಹೇಗೆ ಇಲ್ಲ ಅಂತ ಹೇಳ್ತೀರಾ ನೀವು ರೈಟಾ ಇದು ವಿಚಾರ ಓಕೆ ಸೊ ಬಂದ್ಬೇಡ ವಿಶೇಷವಾಗಿ ಕುಂಭ ಲಗ್ನಕ್ಕೆ ಸಂಬಂಧ ಮಾತಾಡಿದೆ ಓಕೆ ಈಗ ಇವ್ರಿಗೆ ಎಣಿಸ್ಕೊಳ್ಳಿ ರಾಹುನ ಬಗ್ಗೆ ಗೊತ್ತಾಯಿತು ಬುಧನ ಬಗ್ಗೆ ಗೊತ್ತಾಯಿತು ಬುಧನನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಗೊತ್ತಾಯ್ತು ನಿಮಗೆ ಓಕೆ ಈ ರೀತಿ ಬುಧನ ಇಟ್ಕೊಳ್ಳಿ ಅಲ್ವಾ ನೋಡಿ ಇನ್ನೊಂದು ವಿಚಾರ ಏನು ಗೊತ್ತಾ ನೀವು ನನಗೆ ಫೋನ್ ಮಾಡ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ ಪ್ರಿಡಿಕ್ಷನನ್ನು ಒಪ್ಪಿಕೊಳ್ಳಿ ನಿಮಗೆ ಸಾಧ್ಯತೆ ಉಂಟು ಅಂದರೆ ಮಾತ್ರ ಕರೆ ಮಾಡಿ ಇಲ್ಲಾಂದರೆ ಪರ್ಸನಲ್ಲಾಗಿ ಭೇಟಿ ಮಾಡಿ ಸುಮ್ಮನೆ ಏನೇನು ಮಾಡಬೇಡಿ ಓಕೆನಾ ಯಾಕಂದರೆ ಜನರಿಗೆ ಅದು ಗೊತ್ತಾಗ ಜನರಿಗೆ ಅಂತ ಅಂಥ ಮೆಸೇಜ್ ಹೋಗಬಾರ್ದು ಏ ಜ್ಯೋತಿಷ್ಯ ಸುಳ್ಳಪ್ಪ ಅವರು ಹೇಳ್ತಾ ಇದ್ದಾರೆ ಒಂದು ಇವರು ಹೇಳ್ತಾ ಇದ್ದಾರೆ ಬೇರೆಂದು ಯಾಕಂದ್ರೆ ಇಷ್ಟವರು ಕೂಡ ಅಂಥ ಪರಿಸ್ಥಿತಿ ನನಗಂತೂ ಬಂದಿಲ್ಲ ಯಾಕಂದರೆ ಗೊತ್ತಿದೆ ನಿಮ್ಮ ಎಕ್ಸಾಕ್ಟಾಗಿ ನಿಮ್ಮ ಧನು ಲಗ್ನ ಹೇಗೆ ಕೆಲಸ ಮಾಡುತ್ತೆ ನಿಮ್ಮ ಮಕರ ಲಗ್ನ ಹೇಗೆ ಕೆಲಸ ಮಾಡುತ್ತೆ ಲಗ್ನ ಹೇಗೆ ಕೆಲಸ ಮಾಡಿದೆ ನನಗೆಂದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತದೆ ರೈಟ್ ತಾನೇ ಓಕೆನಾ ಇದು ವಿಚಾರ ಅಲ್ವಾ ಸ್ಟಡಿ ಮಾಡಿರ್ತೇವೆ ಅಷ್ಟು ಅದರಲ್ಲಿ ಹೋಗಿರ್ತೇವೆ ಒಳಗಡೆ ಓಕೆ ಇನ್ನೂ ಕಲೀಲಿಕ್ಕೆ ಬಾಕಿ ಉಂಟು ಅದು ವಿಷಯ ಬೇರೆ ಓಕೆನಾ ಸೊ ಓಕೆನಾಥ ನಿಮಗೆ ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ ನಿಮಗೆ ಅಕ್ಕಪಕ್ಕದಲ್ಲಿ ಜನ ಇರ್ತಾರೆ ಅಥವಾ ಅಲ್ಲಿ ಗಂಡ ಇರ್ತಾರೆ ಇಲ್ಲಿ ಹೆಂಡತಿ ಇರ್ತಾಳೆ ಅಲ್ಲಿ ತಂದೆ ಇರ್ತಾರೆ ತಾಯಿ ಇರ್ತಾರೆ ಪಕ್ಕದ ಮೇಲೆ ಕೇಳಿಸ್ಕೊಳ್ತಾರೆ ಅಂತಹ ಫೀಲಿಂಗ್ಸ್ ನಿಮ್ಮಲ್ಲಿ ಉಂಟದೆ ಅಂದರೆ ದಯವಿಟ್ಟು ಆನ್ಲೈನ್ಗೆ ಕರೆ ಮಾಡಬೇಡಿ ರೈಟ್ ಇಲ್ಲಾಂದ್ರೆ ನಾನು ಹೇಳಿಬಿಡ್ತೇನೆ ನನಗಂತೂ ಗೊತ್ತಿಲ್ಲ ಓಕೆ ಓಕೆನಾ ಇದು ವಿಚಾರ ಎರಡನೇ ವಿಚಾರ ನಿಮಗೆ ಅಂತದಿದ್ರೆ ಪರ್ಸನಲ್ ಆಗಿ ಬನ್ನಿ ನಾನು ಆದಿತ್ಯ ಅವರ ದಿವಸ ಇಲ್ಲಿ ಮಂಗಳೂರಲ್ಲಿ ಇರ್ತೇನೆ ಆನಂದ್ರೆ ಇವತ್ತು ಕಟ್ಪಾಡಿಯಲ್ಲಿ ಇರ್ತೇನೆ ಬಂದು ಭೇಟಿ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರಾ ಓಕೆನಾ ಹಾಗಾದರೆ ಕುಂಭ ಕುಂಭಲಗ್ನಕ್ಕೆ ಸಂಬಂಧಪಟ್ಟರೆ ರಾಹುವನ್ನು ಇಟ್ಕೊಳ್ಬೇಕಾದ್ರೆ ಬುಧನನ್ನು ಮೊದಲು ಮೊತ್ತ ಮೊದಲನೇದಾಗಿ ಬುಧ ಮಹಾರಾಜನನ್ನು ಪ್ರಯತ್ನ ಪ್ರಯತ್ನದ್ದು ಮಾಡಲೇಬೇಕು ನೀವು ಇದನ್ನು ಮಾಡಿದಾಗ ಅತ್ಯುತ್ತಮ ರೀತಿಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಲೈಫು ಜಿಂಗಾಲ ಅಲ್ಲ ತೊಂದರೆ ಇಲ್ಲ ನೋಡಿ ರಾಹು ದೇಶ ನಡೆದಾಗ ಏನಾಗುತ್ತೆ ನಮ್ಮ ಕುಂಭಲಗ್ನಕ್ಕೆ ಸಂಬಂಧಪಟ್ಟ ರಾಹು ದೇಶ ನಡೆದಾಗ ನಾನು ಹೇಳ್ತೀನಿ ನಿಮಗೆ ರಾಹು ದೇಶ ನಡೆದಾಗ ವಿಶೇಷ ರೀತಿಯಲ್ಲಿ ಏನಪ್ಪಾ ಆಗುತ್ತೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಈ ಒಂದು ಅಡ್ರೆಸ್ಸನ್ನು ನೋಟ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾಲ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಓಕೆ ವಿರಾಮದ ಸಾರಿ ನೆಕ್ಸ್ಟ್ ಇದರಲ್ಲಿ ಬಂದುಬೇಡ ಅಂತ ವಿಶೇಷವಾಗಿ ರಾಹು ದಶೆ ನಡೆದಾಗ ನಮ್ಮ ಏನಾಗುತ್ತೆ ಆ ವಿಳಾಸ ನೋಟ್ ಮಾಡ್ಕೊಂಡಿದ್ದೀರಾ ಸೊ ನನ್ನನ್ನು ಭೇಟಿ ಮಾಡಬೇಕು ಅಥವಾ ಕಟ್ಪಾಡಿಯಲ್ಲಿ ಅಥವಾ ನಿಮಗೆ ಮಂಗಳೂರಲ್ಲಿ ದಯವಿಟ್ಟು ನನ್ನ ನಂಬರ್ ಇದೆ ಅದಕ್ಕೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾನೆ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೇ ಫೋನ್ ಮಾಡದೇ ದಯವಿಟ್ಟು ಬರಬೇಡಿ ನಾನು ಇರ್ತೇನೆಲ್ಲೋ ಗೊತ್ತಾಗೋದಿಲ್ಲ ಕೆಲವೊಂದು ಬಾರಿ ಕುಂಭ ಲಗ್ನದವರಿಗೆ ರಾಹು ದೇಶ ನಡೆದರೆ ಏನಾಗುತ್ತೆ ಬಟ್ ನಾನು ಮೊದಲು ಹೇಳಿದೆ ನಿಮಗೆ ರಾಹುವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಬುಧನನ್ನು ಹೇಗೆ ಕಂಟ್ರೋಲ್ ಮಾಡಿ ಯಾಕಂದರೆ ಈ ವರ್ಷ ರಾಹು ಅಂತೂ ಫುಲ್ಲು ಆ್ಯಕ್ಟಿವ್ ಇದ್ದಾನೆ ఆ నంతర ఇందు టూ ಟೂ ತೌಸಂಡ್ನ ಸೀರೀಸ್ ಏನು ನಡೀತಾ ಅಂದರೆ ಇಪ್ಪತ್ತೊಂದನೇ ಶತಮಾನ ಏನು ಅಲ್ಲಿ ಕೂಡ ರಾಹು ತುಂಬಾ ಆ್ಯಕ್ಟಿವ್ ಆಗಿರ್ತಾನೆ ಅದಕ್ಕೋಸ್ಕರ ಎಲ್ಲರ ಕೈಯಲ್ಲಿ ಕೂಡ ಮೊಬೈಲ್ ಅಂತೂ ಇದ್ದೇ ಇರ್ತದೆ ಸಣ್ಣ ಸಣ್ಣ ಮಕ್ಕಳು ಕೂಡ ಮೊಬೈಲಲ್ಲಿ ಆಡ್ತಾ ಇರ್ತಾರೆ ಇದು ವಿಚಾರ ಆಡಿದರೆ ಪರವಾಗಿಲ್ಲ ಅಂತ ಯಾಕಂದರೆ ರಾಹುನಿಂದ ಬರ್ತಕ್ಕಂಥ ಒಂದಷ್ಟು ನೆಗೆಟಿವಿಟಿ ಅದರ ಮುಖಾಂತರ ಬೈಪಾಸ್ ಆಗುತ್ತೆ ತೊಂದರೆ ಇಲ್ಲ ಒಂದು ವೇಳೆ ಅವರಿಗೆ ಮೊಬೈಲ್ ಕೊಡೋಲ್ಲ ನೀನು ಓದ್ತಾ ಇರಬೇಕು ನೀನು ಅದು ಮಾಡಿ ಸೊ ಇಷ್ಟು ಸ್ಟ್ರಿಕ್ಟ್ ಅಂತೂ ಮಾಡಬೇಡಿ ದಿನಕ್ಕೆ ಒಂದು ಗಂಟೆ ಅಥವಾ ಎರಡು ಗಂಟೆ ಅವರಿಗೆ ಕೈಯಲ್ಲಿ ಮೊಬೈಲನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ಯದ ಮಕ್ಕಳು ಡಿಪ್ರೆಷನ್ಗೆ ಹೋಗ್ಬೋದು ತೊಂದರೆಗಳಾಗ್ಬೋದು ಯಾಕಂದರೆ ಅದು ಬೇ ಯಾಕಂದರೆ ನಂಬರ್ ಟೂ ಕೆಲಸ ಮಾಡ್ತು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ನಂಬರ್ ಟೂ ಕೆಲಸ ಮಾಡ್ತು ಮೊಬೈಲ್ ಒಂದೆರಡು ಗಂಟೆ ಅವರಿಗೆ ಆಡಲಿಕ್ಕೆ ಕೊಡಲೇಬೇಕು ನೀವು ಅಲ್ವಾ ನಾನು ಹೇಳ್ತೀನಿ ಅಲ್ವಾ ಅದು ಬಿಟ್ಟು ಬರೇ ಓದು 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 ಅದು ಮಾಡು ಇದು ಮಾಡು ಅಷ್ಟು ಸ್ಟ್ರಿಕ್ಟ್ ಇಟ್ಕೊಂಡಾಗ ನಾಳೆ ಮಕ್ಕಳು ಮತ್ತೆ ಕೈ ಕೊಟ್ಟು ಹೋಗ್ಬೋದು ನಿಮಗೆ ರೈಟ್ ಯಾಕಂದರೆ ಎಲ್ಲಿ ಕೂಡ ಸ್ವಾತಂತ್ರ್ಯನೇ ಸಿಗಲಿಲ್ಲ ಪ್ರೀತಿನೇ ಸಿಗಲಿಲ್ಲ ಬರೇ ಓದು 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 ಅಲ್ವಾ ಮತ್ತೆ ಅವರು ಎಲ್ಲಿ ಪ್ರೀತಿ ಸಿಗುತ್ತೋ ಅಲ್ಲಿ ಹೋಗ್ತಾರೆ ಮತ್ತೆ ನಿಮ್ಮನ್ನು ಬಿಟ್ಟು ಹೋಗ್ಬೋದಲ್ವ ನಂತರ ಕತೆ ಹೇಳ್ಕೊಂಡು ತಿರುಗ್ತೀರ ನನ್ನ ಮಗಳು ಹಾಗಿರಲಿಲ್ಲ ನನ್ನ ಮಗ ಹೀಗಿರಲಿಲ್ಲ ನಾನು ಹಾಕಿದ ಗೆರೆ ಆಡ್ತಾ ಇರಲಿಲ್ಲ ಅವ್ನು ಹಾಗಿದ್ದ ಹೀಗಿದ್ದ ಅವ್ನಿಗೆ ಯಾರೋ ಮಾಟ ಮಾಡಿದರು ಯಾರೋ ಮದ್ದು ಹಾಕಿದ್ರು ಕರ್ಕೊಂಡು ಹೋಗಿ ನಾ ಯಾರು ಮಾಡಿ ನೀವೇ ಮಾಡಿದ್ದು ರೈಟಾ ನೀವೇ ರಿವೇನು ತೊಗೊಳಿಕ್ಕೆ ನೋಡಿದ್ದು ರೈಟ್ ತಾನೇ ನೀವೇ ಅವ್ರಿಗೆ ತೊಂದರೆ ಕೊಟ್ಟರೆ ಅವ್ರು ರಿವೇನು ತೊಗೊಂಡ್ರು ನಿಮ್ಮ ಹತ್ರ ಅಷ್ಟೇ ಬೇರೇನಿಲ್ಲ ಅಲ್ವಾ ನಮ್ಮದೇ ತಪ್ಪು ನಾವೇ ಮನೆಯಲ್ಲಿ ಏನು ಕಲಿಸ್ಕೊಡ್ತೇವೆ ಅದೇ ತಾನೇ ಮುಂದೆ ಬರುವುದೆಲ್ಲವೂ ಅದಕ್ಕೋಸ್ಕರ ನಾನು ಕೆಲವೆಲ್ಲ ನೋಡಿದ್ದೇನೆ ಈ ಹಾಸ್ಟೆಲ್ಗೆಲ್ಲ ಹಾಕ್ತಾರೆ ಅಲ್ಲಿ ಮೊಬೈಲ್ ಮುಟ್ಲಿಕ್ಕೇ ಇಲ್ಲ ಅವ್ರಿಗೆ ಬೆಳಿಗ್ಗೆ ಬೇಗ ಹೇಳಬೇಕು ಓದಬೇಕು ಮೊಬೈಲ್ ಮುಟ್ಲಿಕ್ಕಿಲ್ಲ ಕೆಲವೊಂದು ಬಾರಿ ತಂದೆ ತಾಯಿ ಆದರೆ ಮಾತಾಡ್ಲಿಕ್ಕೆ ಬಿಡೋದಿಲ್ಲ ಆ ರೀತಿ ಮಾಡ್ಕೊಂಡು ಒಬ್ಬ ಒಬ್ಬ ಹುಡುಗಂತೂ ಮನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ತಂದೆ ತಾಯಿ ಆದರೆ ಮಾತಾಡಲಿಕ್ಕೆ ಬಿಡಲಿಲ್ಲ ಅಂತ ರೈಟ್ ತಾನೆ ಸೊ ಈಗ ಹಾಸ್ಟೆಲ್ಗೆ ಹಾಕೋದಾದರೂ ಕೂಡ ಆ ಹಾಸ್ಟೆಲ್ನವ್ರಿಗೆ ಕೂಡ ಕಾಮನ್ ಸೆನ್ಸ್ ಇರಬೇಕು ಜನರ ಮಕ್ಕಳಿಗೆ ಒಂದು ಗಂಟೆ ಆದರೂ ಆಟ ಆಡಲಿಕ್ಕೆ ಮೊಬೈಲ್ ಕೊಡಬೇಕಂತ ಅದನ್ನು ಕೊಟ್ಟರೆ ಮಾತ್ರ ಅವ್ರಿಗೆ ಅವರ ಆ ಒಂದು ಮಾರ್ಕ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಮೈಂಡ್ ಫ್ರೀ ಆಗಿರ್ಬೇಕು ಯಾವತ್ತಿದ್ರೂ ಕೂಡ ಅಷ್ಟು ಸ್ಟ್ರೆಸ್ಸಿಗೆ ಒಳಪಡಿಸ್ತೀರಿ ನೀವು ಅಷ್ಟು ಟೆನ್ಷನ್ಗೆ ಒಳ ಪಡಿಸಿದ ಯಾರಿಗಪ್ಪ ಬೇಕು ಆ ಮಕ್ಕಳು ನಾಳೆ ಏನಾಗ್ತಾರೆ ಪರಮಾತ್ಮನಿಗೆ ಗೊತ್ತು ಅವ್ರು ಓದಿ ಬರೇ ಒಂದು ಓದಿ ಅವರು ಒಂದು ಒಳ್ಳೆ ಕೆಲಸ ಗಳಿಸ್ಕೊಳ್ಳೋದು ಬೇರೆ ಏನು ಸಾಧನೆ ಮಾಡ್ತಾರೋ ಅದು ಏನು ಗೊತ್ತಾಗುತ್ತೆ ಅವ್ರಿಗೆ ನನಗಂತೂ ಗೊತ್ತಾಗೋದು ವಿಚಾರ ತಾನೇ ಓಕೆ ದಯವಿಟ್ಟು ಅವರಿಗೆ ಅಷ್ಟು ಪ್ರೆಷರ್ ಹಾಕೋದು ಬೇಕಾಗಿಲ್ಲ ಅಷ್ಟು ಪ್ರೆಷರಲ್ಲಿ ಇಟ್ಬೇಡಿ ಅವರನ್ನು ಪ್ರಾಬ್ಲಮ್ ಆಗುತ್ತೆ ಮುಂದಿನ ದಿನಗಳು ಏನಾಗುತ್ತೋ ಗೊತ್ತಿಲ್ಲ ಅಲ್ವಾ ಕೆಲವು ಮಕ್ಕಳೆಲ್ಲ ಇರ್ಬೋದು ಹಾಗೆ ಅದೆಲ್ಲ ಬಿಟ್ಟು ಓದಿನಲ್ಲೇ ಗಮನ ಕೊಡ್ಬೋದು ಅದು ಅವರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಓಕೆನಾ ಅದು ವಿಷಯ ಬೇರೆ ಬಟ್ ಅವರನ್ನು ಟ್ರೆಸ್ಸಿಗೆ ಹಾಕೋದು ಅವ್ರಿಗೆ ಪ್ರೆಷರ್ಗಳ ಪಡಿಸೋದು ಅಲ್ವಾ ಅವ್ರಿಗೆ ಹಠ ಮಾಡಿ ಇದು ಮಾಡೋದು ದಯವಿಟ್ಟು ಮಾಡಬೇಡಿ ಎಲ್ಲ ಒಂದು ಕಡೆ ನೀವು ಅವ್ರನ್ನ ಜೈಲಲ್ಲಿ ಹಾಕಿದಾಗ ಅಂತ ಪರಿ ರೈಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ರಾಹು ನಿಮ್ಮನ್ನು ಬಿಡಬೇಕು ತಾನೆ ಈಗ ಕುಂಭ ಲಗ್ನಕ್ಕೆ ರಾಹು ಮಹಾರಾಜ ಯಾವ ರೀತಿ ರಿಸಲ್ಟ್ ಕೊಡ್ತಾನೆ ಅಥವಾ ಏನಾಗುತ್ತೆ ರಾಹು ದೇಶ ನಡೆದಾಗ ಹೇಳಿಕೊಡ್ತಾನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ

ಸರ್ ಏನಿಲ್ಲ ಸರ್ ಅದೇ ಬಿಸ್ನೆಸ್ ಮಾಡೋದ್ರ ಬಗ್ಗೆ ನನ್ ಇದ್ರ ಮೇಲೆ ಮಾಡ್ಬೋದಾ ಏನೋ ಇಂಟ್ರೆಸ್ಟ್ ಇದೆ ನನಗೆ ತುಂಬಾ ಅಲ್ಲಮ್ಮ ನಾನು ಏನು ಹೇಳ್ತೀನಿ ಗೊತ್ತಾ ಈ ಬಿಸ್ನೆಸ್ ಮಾಡಬೇಕಾದ ಮಾಡ್ತು ನೀವು ಏನು ಮಾಡಬೇಕಾಗುತ್ತೆ ಪರ್ಸನಲ್ ಆಗಿ ಜ್ಯೋತಿಷಿಗಳನ್ನ ಭೇಟಿ ಮಾಡಬೇಕಾಗುತ್ತಮ್ಮ ಯಾಕಂದರೆ ಅದು ರಿಸ್ಕಿನ ವಿಚಾರ ಓಕೆನಾ ನಾನಿಲ್ಲಿ ಒಂದೆರಡು ಸೆಕೆಂಡಲ್ಲಿ ನಿಮಗೆ ಹೇಳು ತುಂಬ ತಪ್ಪಾಗಿಬಿಡ್ತದೆ ಅರ್ಥ ಆಗುತ್ತಮ್ಮ ಹಾಂ ಈಗ ಒಂದೆರಡು ಒಂದೆರಡು ಸೆಕೆಂಡಲ್ಲಿ ನಾನು ವಿಮರ್ಶೆ ಮಾಡಿ ನಿಮಗೆ ಹೇಳಿ ತುಂಬ ತಪ್ಪ ತುಂಬ ಯಾಕಂದರೆ ನಿಮಗೆ ಕೂಡ ರಾಹು ದೇಶ ಅಮ್ಮ ತುಂಬಾ ಸುಲಭ ಅಲ್ಲ ಶ್ರವಣ ನಕ್ಷತ್ರ ಮಕರ ರಾಶಿಯ ಜಾತಕ ಟ್ವೆಂಟಿ ಸಿರೀಸ್ ನಡೀತಾಂಡ್ರು ರೈಟ್ ತಾನೇ ಹ್ಮ್ ನೋಡಿಮ್ಮ ನೀವೆಲ್ಲ ಇದೇ ಗಲ್ತಿ ಮಾಡ್ತೀರಾ ನಾನು ಏನಮ್ಮ ಮಾಡ್ಲಿ ತಾಯಿ ರೈಟಾ ನಾನು ಇಲ್ಲಿ ಕೂತ್ಕೊಂಡು ಏನಮ್ಮ ಮಾಡ್ಲಿ ನೋಡಿ ಅದೇ ಅದೇ ಹೇಳುದು ನಾನು ಎಲ್ಲ ಅಲ್ವಾ ನಮ್ಗೆನೆ ಗೊತ್ತಿರುದಿಲ್ಲ ಏನು ಅಂತ ನೋಡ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ ಒಂಬತ್ತು ನವೆಂಬರ್ ತೊಂಬತ್ನಾಕು ಬುಧವಾರ ದಿವಸ ರೈಟಾ ಐದು ಹೇಳಿ ಹನ್ನೊಂದು ಐದು ಯಾವಾಗ ಅದು ಹನ್ನೊಂದು ಬೆಳಿಗ್ಗೆ ಸರ್ ಹನ್ನೊಂದು ಐದು ಬೆಳಿಗ್ಗೆ ರೈಟ್ ತಾನೆ ಹನ್ನೊಂದು ಐದು ಓಕೆ ಹುಟ್ಟಿದೆ ಅಲ್ಲಿಮ್ಮ ಆ ದಿನ ಇರುವುದೇ ಶ್ರವಣ ನಕ್ಷತ್ರ ಮಕರ ಅಲ್ಲಮ್ಮ ನಾನು ಏನ್ ಮಾಡ್ಲಿ ತಾಯಿ ಈಗ ಓಕೆನಾ ಒಮ್ಮೆ ಜಾತಕವನ್ನು ಪರಿಶೀಲನೆಗೊಳಪಡಿಸಿ ಮತ್ತೆ ನನಗೆ ಕರೆ ಮಾಡಿ ಓಕೆನಾ ಯಾಕಂದರೆ ಅದು ಸಾಫ್ಟ್ವೇರ್ ಅಲ್ಲಿ ಹಾಕುದಲ್ಲಮ್ಮ ಅದು ಅಂತೂ ಖಂಡಿತ ಅಲ್ಲ ರೈಟ್ ತಾನೆ ಅದು ನಾನಂತೂ ಕ್ಯಾಲ್ಕುಲೇಷನ್ ಮಾಡಲ್ಲ ಅದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ದೆ ನನಗೆ ರೈಟ್ ತಾನೆ ಓಕೆನಾ ದಯವಿಟ್ಟು ಯಾರಾದರೂ ಒಳ್ಳೆ ಜ್ಯೋತಿಷ್ಗಳಿದ್ರೆ ಅಲ್ಲಿ ಹೋಗಿ ಜಾತಕವನ್ನೊಮ್ಮೆ ತೋರಿಸಿಮ್ಮ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ನಕ್ಷತ್ರ ಯಾವುದು ಅಂತ ಓಕೆನಾ ಇಲ್ಲಾಂದರೆ ದಶಾಭುಕ್ತಿ ಟೋಟಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಪ್ರಿಡಿಕ್ಷನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಓಕೆನಾ ರೈಟಾ ಒಳ್ಳೆಯದಾಗಲಿ ಜ್ಯೋತಿ ಮೇಡಮ್ ಅಲ್ವಾ ಎಲ್ಲ ಈ ರೀತಿ ಯಾಕಪ್ಪ ಆಗುತ್ತೆ ಅಲ್ವಾ ನನಗೇನೆ ಕೆಲವೊಮ್ಮೆ ಎದುರಿಕೆ ಆಗಿದೆ ನನ್ನ ಸಾಫ್ಟ್ವೇರೇ ಸರಿ ಇಲ್ವಾ ಅಂತ ಅದಂತೂ ಆಗೋದಿಲ್ಲ ಹಾಗೆ ಅಲ್ವಾ ಯಾಕಂದರೆ ಪ್ರತಿದಿನ ಅದೆಷ್ಟು ಜಾತಕ ನಾವು ಹಾಕಿರ್ತೇವೆ ನಮಗೆ ಗೊತ್ತಿರಲ್ಲ ಅಲ್ವಾ ಯಾವುದು ಕೂಡ ಲೆಕ್ಕಾಚಾರ ಅದರಲ್ಲಿ ವೇರಿಯೇಷನ್ ಬರುವುದಿಲ್ಲ ಅದು ಕರೆಕ್ಟಾಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಎನಿವೆ ಸೊ ಗೊತ್ತಾಯ್ತು ಈಗ ರಾಹು ದಶೆ ನಡೆದಾಗ ನಮ್ಮ ಕುಂಭ ಕುಂಭಲಗ್ನದವರಿಗೆ ಒಂದೇದಾಗಿ ರಾಹು ದೇಶ ಆಯಿತಾ ಯಾವುದು ನಿಮಗೆ ಶುಕ್ರ ದೇಶ ಗುರುದೇಶ ಎಲ್ಲ ರಾಹುವಿನ ಅಟ್ರಿಬ್ಯೂಟ್ಸ್ ಏನಿರ್ತದೆ ಅದನ್ನು ಕೊಟ್ಟೆ ಕೊಡ್ತಾನಾತ ಓಕೆನ ಮೋಸ ಮಾಡುವಂಥದ್ದು ಇರಿಟೇಷನ್ ಮಾಡುವಂಥದ್ದು ವಿಪರೀತ ಆಸೆ ಹುಟ್ಟಿಸುವಂಥದ್ದು ಅಲ್ವಾ ಸೊ ಇದೆಲ್ಲ ಕೊಡ್ತಾನಾತ ಅದರ ಬಗ್ಗೆ ಜಾಗೃತೆ ಅಂತೂ ಮಾಡಲೇಬೇಕು ಬಟ್ ಅಲ್ಲಿ ಏನು ಮಾಡ್ತಾನ ಆತ ಒಂದು ವೇಳೆ ರಾಹುವಿನ ಪೊಸಿಷನ್ ತುಂಬ ಚೆನ್ನಾಗಿದ್ದಾಗ ನಿಮ್ಮ ಕೆಲಸ ಅಲ್ಲಿ ಬದಲಾವಣೆ ಮಾಡಿಸ್ತಾನೆ ಹೊಸ ಕೆಲಸ ಕೊಡಿಸ್ತಾನೆ ನಿಮಗೆ ಒಂದು ಗ್ರೇಡ್ ಕೊಡಿಸ್ತಾನೆ ನಿಮಗೆ ಸ್ಟೇಟಸ್ ಕೊಡಿಸ್ತಾನೆ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ ಟೆಕ್ನಿಕಲ್ ಲೆವೆಲಲ್ಲಿ ತುಂಬ ಚೆನ್ನಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಆನಂತರ ನಿಮಗೆ ರಹಸ್ಯ ವಿದ್ಯೆಗಳನ್ನು ಕಲಿಬೇಕು ಅದಕ್ಕೆ ಬೇಕಾಗತ್ತ ಸಹಾಯ ಮಾಡಿಯೇ ಮಾಡ್ತಾನೆ ಇದೊಂದು ಇಂಡಿಕೇಶನ್ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಯಾರು ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು ನಮ್ಮ ಒಂದು ಕುಂಭಲಗ್ನದವರಿಗೆ ಮ ರಾಹು ದೇಶ ನಡೆದಾಗ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಅಲ್ವಾ ಈಗ ರಾಹುವಿನ ಪೊಸಿಷನ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಈ ಪ್ರಿಡಿಕ್ಷನ್ ಅಂತೂ ನಡೀತದೆ ಅಲ್ಲಿ ವೇರಿಯೇಷನ್ ಏನು ಬರುತ್ತೆ ಅಂದ್ರೆ ಅಲ್ಲಿ ವೇರಿಯೇಷನ್ ನಿಮಗೆ ತುಂಬ ಈಗ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅದು ಫಿಫ್ಟಿ ಪರ್ಸೆಂಟ್ಗೆ ಬರ್ಬೋದು ಇಂಥ ಒಂದು ಪರಿಸ್ಥಿತಿ ಬಟ್ ರಾಹು ದೇಶ ನಡೆದಾಗ ನಿಮ್ಮ ಕೆಲಸ ಅಲ್ಲಿ ಬದಲಾವಣೆ ಕೆಲಸ ಕೆಲಸದಲ್ಲಿ ನಿಮಗೆ ಉನ್ನತ ಮಟ್ಟ ಬರುವುದು ಆನಂತರ ನೀವು ಮನೆ ಬಿಟ್ಟು ದೂರ ಹೋಗೋದು ಅಥವಾ ಫಾರಿನ್ಗೆ ಹೋಗುವುದು ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ರೈಟ್ ತಾನೆ ಓಕೆನಾ ಸೊ ಅದಕ್ಕೂ ರಾಹುನ್ನ ಚೆನ್ನಾಗಿಟ್ಕೊಂಡಾಗ ಈ ಒಂದು ಪ್ರಿಡಿಕ್ಷನ್ ಅನ್ನು ನೀವು ಅನುಭವಿಸ್ಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾನೆ ತುಂಬಾ ಚೆನ್ನಾಗಿದ್ದು ಕೆಲಸಂದು ಮಾಡಿಯೇ ಮಾಡ್ತಾರೆ ಓಕೆನಾ ರೈಟ್ ಗೊತ್ತಾಯಿತು ನೆಕ್ಸ್ಟ್ ದೇಶ ಗುರುದೇಶ ಅಲ್ವಾ ಈಗ ಕುಂಭ ಲಗ್ನಕ್ಕೆ ಗುರುದೇಶ ಸ್ಟಾರ್ಟ್ ಆಯ್ತು ಈಗ ಏನಾಗುತ್ತೆ ಗುರು ದೇಶ ನಡೆದಾಗ ನಾನು ಹೇಳ್ತೀನಿ ಗುರುದೇಶ್ ನಿಮ್ಮ ಹಣಕಾಸು ವ್ಯಯ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಹಣಕಾಸು ವ್ಯಯ ಆಗುವ ಯಾಕಂದರೆ ಹಣಕಾಸಿನ ವಿಚಾರದಲ್ಲಿ ಗುರುದೇಶ ಕೆಲಸ ಮಾಡುತ್ತೆ ವಿಶೇಷ ಯಾಕಂದರೆ ಲಾಭಸ್ಥಾನಾಧಿಪತಿ ಧನಾಧಿಪತಿ ಆತ ಓಕೆ ಹಾಗಾದ್ರೆ ಹಣಕಾಸು ವ್ಯಯ ಆಗ್ಬೋದು ಹಣಕಾಸು ಖರ್ಚು ವೆಚ್ಚ ಆಗ್ಬೋದು ಅಥವಾ ನೀವು ಕುಟುಂಬಕ್ಕೆ ಹಣಕಾಸನ್ನು ವಿನಿಯೋಗ ಮಾಡಬೇಕಾದೀತು ಹಾಗಾದ್ರೆ ನೀವೇನು ಗೊತ್ತಾ ಯಾವಾಗ ಗುರುದೇಶ ನಡೀತದಲ್ಲ ಆ ಏನು ಹಣಕಾಸು ಬರುತ್ತೆ ಆ ಹಣದಲ್ಲಿ ಅಥವಾ ಜ್ಯುವೆಲರಿಯನ್ನು ತೆಗೆದಿಡಿ ಅಥವಾ ನಿಮ್ಮ ಒಂದು ಭೂಮಿ ಅಥವಾ ಮನೆಯನ್ನು ಖರೀದಿ ಮಾಡಿಡಿ ಈಗ ನಿಮ್ಮ ಹಣಕಾಸು ಪೋಳಾಗಲ್ಲ ಈಗ ತೊಂದರೆ ಬರಲ್ಲ ತುಂಬಾ ಚೆನ್ನಾಗಿ ನಮ್ಮ ಯಾರು ಆ ಅನಂತರ ಗುರುದೇಶ ನಡೆದಾಗ ಅನ್ಯತೆ ಏನಾಗುತ್ತೆ ನಿಮ್ಮ ಹಣಕಾಸು ವಿಪರೀತ ರೀತಿಯಲ್ಲಿ ತಾನೇ ಪೋಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಡೆ ಅದು ವೇಸ್ಟ್ ಖರ್ಚಾಯಿತು ಕುಟುಂಬಕ್ಕೆ ಖರ್ಚಾಯಿತು ಆರೋಗ್ಯಕ್ಕೆ ಈ ರೀತಿಯಾಗಿ ಒಂದು ವೇಳೆ ಹಣಕಾಸು ಬಂತು ನಿಮಗೆ ಅದನ್ನು ಜ್ಯುವೆಲ್ರಿ ತೆಗೆದಿಡಿ ಅಥವಾ ಅದನ್ನು ಭೂಮಿಗೆ ಇನ್ವೆಸ್ಟ್ ಮಾಡ್ಕೊಂಡಿಡಿ ಏನಾಗುತ್ತೆ ಆ ಹಣಕಾಸು ನಿಮಗೆ ಒಂದು ರಿಸಲ್ಟ್ ರಿಸಲ್ಟನ್ನು ಗುರುವಿನ ದೇಶದಲ್ಲಿ ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅನ್ಯತಾ ನೋಡ್ಕೊಳ್ಳಿ ಕುಂಭಲಗ್ನ ನಿಮ್ದು ಪರ್ಫೆಕ್ಟ್ ಆಗಿದೆ ಅಂದಾಗ ನೋಡ್ಕೊಳ್ಳಿ ನಿಮಗೆ ಗುರುದೇಶ ನಡೆದಾಗ ಎಷ್ಟು ಖರ್ಚು ವೆಚ್ಚ ಬರುತ್ತೆ ನಿಮಗೆ ಹಣಕಾಸು ಬರುತ್ತೆ ನೋ ಡೌಟ್ ಲಾಭಸ್ಥಾನ ಕೆಲಸ ಮಾಡ್ತಾ ಉಂಟು ನೋ ಡೌಟ್ ಬಂದೇ ಬರುತ್ತೆ ಬಟ್ ಅಷ್ಟೇ ಖರ್ಚು ವೆಚ್ಚಗಳು ಅಷ್ಟೇ ವ್ಯಯ ಅಷ್ಟೇ ನಿಮ್ಮ ಕುಟುಂಬಕ್ಕೆ ವಿನಿಯೋಗ ಮಾಡಬೇಕು ಅಲ್ವಾ ಕೆಲವೊಮ್ಮೆ ನಿಮ್ಮ ಮಾತಿನಿಂದ ಹಣವನ್ನು ಕಳ್ಕೊಳ್ತೀರ ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಬಟ್ ನೀವು ಯಾವಾಗ ಇನ್ವೆಸ್ಟ್ ಮಾಡ್ತೀರ ಅದನ್ನು ಭೂಮಿಗೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟಂತೆ ಆ ಜಾಗಕ್ಕೆ ಸಂಬಂಧ ಅಂದರೆ ಭೂಮಿ ಜಾಗ ಒಂದೇ ಆಯಿತು ಓಕೆ ಅಂದರೆ ಜ್ಯುವೆಲ್ರಿಗೆ ಸಂಬಂಧಪಟ್ಟಂತೆ ಅದನ್ನು ಇನ್ವೆಸ್ಟ್ ಮಾಡಿ ಅಥವಾ ಎಫ್ ಡಿ ಮಾಡಿ ಅದನ್ನು ಫಿಕ್ಸ್ಡ್ ಡಿಪಾಸಿಟ್ ಮಾಡಿ ಆಗೇನಾಗುತ್ತೆ ನಿಮ್ಮ ಹಣಕಾಸು ಉಳಿಯುತ್ತದೆ ಅಂದರೆ ಗುರುದೇಶದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಹಣಕಾಸಿನ ಬಗ್ಗೆ ಇದನ್ನು ನಿವಾರಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಟ ತುಂಬಾ ಚೆನ್ನಾಗಿರ್ತೀರಾ ಇರ್ತೀರಾ ಸೋ ಜಸ್ಟ್ जस्ट ಮಾತಾಡಬೇಡ ಹಲೋ हेलो हेलो ನಮಸ್ತೆ ಸರ್ ನಮಸ್ತೆ ಅಂತ ಬೇರೆನೇ ಮಾತಾಡ್ತ ನಾಗರಾಜ್ ಅವರು ಇಲ್ಲಿಂದ ಬೇರೆನೇ ಬೇರೆನೇಿಂದ ಬೇರೆನೇಿಂದ ಮಾತಾಡ್ತೀರಾ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ಹೇಳಿ ವೆರಿ ನ ಬಗ್ಗೆ ಹೇಳಿ ಸೋ ಅವರ ಹೆಸರು ಊಟಿದ ದಿನಾಂಕ ಹೇಳಿ ಅನಿತಾ ಓಕೆ ಅವ್ರದ್ದು ಹುಟ್ಟಿದ ದಿನಾಂಕ ಟೈಮಿಂಗ್ ಗೊತ್ತಿಲ್ಲ ಸರ್ ಅದು ಓಕೆ ಹುಟ್ಟಿದ ನನಗೆ ಟೈಮಿಂಗ್ ಗೊತ್ತಿಲ್ಲ ಪರವಾಗಿಲ್ಲ ನನಗೊಂದು ಮಾತಾಡಿ ಅವರ ಆರೋಗ್ಯ ಹೇಗಿರ್ತದೆ ಓಕೆ ಒಂದು ಸಣ್ಣ ಪರಿಹಾರ ಹೇಳ್ತೇನೆ ಆರೋಗ್ಯ ಸರಿ ಆಗುತ್ತೆ ರೈಟಾ ಅಲ್ವಾ ಒಂದೇನು ಗೊತ್ತಾ ಅವರ ಹೆಸರೇನು ಹೇಳಿದ್ರಿ ನೀವು ಅನಿತಾ ಅನಿತಾ ಅಂತ ಹೆಸರು ಜಾತಕದಲ್ಲಿ ರಾಹು ತೊಂದರೆ ಕೊಡ್ತಾ ಇದೆ ಅನ್ನೋದೇ ಇಂಡಿಕೇಶನ್ ಉಂಟು ಸರ್ ರೈಟ್ ತಾನೆ ಓಕೆನಾ ಇದು ವಿಚಾರ ಒಂದು ನಂಬರ್ ಹೇಳಿ ಸರ್ ಒಂದರಿಂದ ಹನ್ನೆರಡರೊಳಗೆ ಹೇಳಿ ಸರ್ ಇನ್ನೊಂದು ನಂಬರ್ ಹೇಳಿ ಸರ್ ಇನ್ನೊಂದು ಹೇಳಿ ಸರ್ ಮೂರು ಓಕೆ ಪರವಾಗಿಲ್ಲ ನಿಮ್ಮ ಅವ್ರು ಭಾಳ ಸ್ಟ್ರಾಂಗ್ ಇದ್ದಾರೆ ಬಿಡಿ ತುಂಬನೇ ಸ್ಟ್ರೈಟ್ ಫಾರ್ವರ್ಡ್ ಅವ್ರಿಗೆ ಹೇಳಿ ತುಂಬ ಇರಿಟೇಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ತುಂಬ ಕೋಪ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಸ್ಟ್ರೈಟ್ ಫಾರ್ವರ್ಡು ಬೇಕಾಗಿಲ್ಲ ಇದ್ದದ್ದು ಹೇಳಿ ಹೇಳಿಬಿಡ್ತಾರೆ ತೊಂದರೆ ಕ್ರಿಯೇಟ್ ಆಗುತ್ತೆ ಆರೋಗ್ಯದ ವಿಚಾರ ಸಮಸ್ಯೆ ಉಂಟು ಅವರಿಗೆ ಆರೋಗ್ಯದ ವಿಚಾರ ಸಮಸ್ಯೆ ಬಂದಿದ್ದು ಅವರ ಮನೆಯ ವಾಸ್ತು ಪ್ರಕಾರ ಯಾಕಂದರೆ ಅವರಿಗೆ ದಕ್ಷಿಣದ ಭಾಗ ಸರಿ ಇಲ್ಲ ಅಂತ ಇಂಡಿಕೇಷನ್ ಇದೆ ದಕ್ಷಿಣದ ಭಾಗದಲ್ಲಿ ಜಲ ಬಂದಿರ್ತದೆ ಅವ್ರ ಮನೆಯಲ್ಲಿ ಅವ್ರು ಎರಲಿರ್ತಾರೋ ಅಲ್ಲಿ ಅದನ್ನು ಮೊತ್ತ ಮೊದಲನೇ ಸರಿ ಮಾಡಿಕೊಂಡಾಗ ಆರೋಗ್ಯದ ವಿಚಾರದಲ್ಲಿ ಇದ್ದಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಖಂಡಿತ ದೂರ ಆಗ್ತವೆ ನನಗೆ ಇನ್ನೊಂದು ಮಾತು ಹೇಳಿ ಅವರ ತಂದೆ ಇದ್ದಾರಾ ಸರ್ ಅವ್ರ ತಂದೆ ಜೊತೆ ಹೇಗೆ ಕನೆಕ್ಷನ್ ಉಂಟು ಅವ್ರದ್ದು ತಂದೆ ಜೊತೆ ಕನೆಕ್ಷನ್ ಚೆನ್ನಾಗಿ ಅದೇ ಹೇಳೋದು ತಂದೆ ಜೊತೆ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತಿದೆ ಅದಕ್ಕೆ ಯಾತೋ ತಂದೆ ಇರುವುದಿಲ್ಲ ಅಥವಾ ಕನೆಕ್ಷನ್ ಚೆನ್ನಾಗಿರೋಲ್ಲ ಅದಕ್ಕೆ ಆ ಕನೆಕ್ಷನನ್ನು ಮೇಂಟೈನ್ ಮಾಡಬೇಕು ತಂದೆ ಜೊತೆಗೆ ತಂದೆಯ ಜೊತೆ ಮಾತಾಡಬೇಕು ತಂದೆ ಆಶೀರ್ವಾದ ಪಡ್ಕೊಳ್ಬೇಕು ತಂದೆಯನ್ನು ಪ್ರೀತಿ ಮಾಡಬೇಕು ತಂದೆಗೆ ಖರ್ಚಿಗೆ ಹಣ ಕೊಡಬೇಕು ತಂದೆಯನ್ನು ನೋಡ್ಕೊಳ್ಬೇಕು ಇಷ್ಟು ಮಾಡಿದಿ ಮತ್ತೆ ಮನೆಯ ವಾಸ್ತುವನ್ನು ಪ್ರಿಪೇರ್ ಮಾಡಿಕೊಂಡಾಗ ಆರೋಗ್ಯದಲ್ಲಿ ಏನು ಸಮಸ್ಯೆ ಉಂಟು ಅದು ನಿವಾರಣೆ ಆಗುತ್ತೆ ಇಲ್ಲಾಂದರೆ ನಿಮ್ಮ ಮಧ್ಯೆ ಫೋನ್ ಮಾಡಿದರೆ ಜಗಳನ್ನೆಲ್ಲ ಮಾಡುದು ನೀವು ನೀವೇನು ಮಾಡ್ತೀರಾ ಮತ್ತೆ ಅದೇ ತಾನೇ ಮಾಡೋದು ಹಾಂ ತಗೋತಾಯ್ತೀಗ ಓಕೆ ಸೊ ತುಂಬ ಚೆನ್ನಾಗಿರ್ತೀರಿ ಸರ್ ನಾನು ಇದು ಎರಡೇ ರೆಮಿಡಿಸನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಮಾಡಿ ಒಂದು ತಿಂಗಳ ಒಳಗಡೆ ಅವರ ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಬೆಳಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ಕೊಡ್ತೆ ತುಂಬ ಚೆನ್ನಾಗಿರ್ತಾರೆ ಒಳ್ಳೆಯದಾಗಲಿ ಸರ್ ಕರೆ ಮಾಡ ಕರೆ ಮಾಡೋದಕ್ಕೆ ಧನ್ಯವಾದಗಳು ಓಕೆನಾ ಎಸ್ ಸರ್ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನೀವು ನೋಡಿ ಯಾವುದೋ ಒಂದು ಸಂಬಂಧವನ್ನು ಕೆಡಿಸ್ಕೊಳ್ತೀರಲ್ಲ ಆ ಒಂದು ಪ್ಲಾನೆಟ್ಸ್ ಕೆಟ್ಟೋಗುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಅದೇ ರೀತಿ ತಂದೆಯ ಜೊತೆಗೆ ನೀವು ಈ ರೀತಿ ಮಾಡಿದಾಗ ನಿಮ್ಮ ಸೂರ್ಯ ಕೆಟ್ಟೋಗಿಬಿಡ್ತಾನೆ ಪ್ರಾಬ್ಲಮ್ ಆಗುತ್ತೆ ಸೂರ್ಯ ನಿಮಗೆ ದೇಹ ಆರೋಗ್ಯವನ್ನು ಕ್ರಿಯೇಟ್ ಮಾಡುವ ಆರೋಗ್ಯವನ್ನು ಕೊಡುವ ಕ್ಲೆನ್ಸಿಂಗ್ ಮಾಡುವ ಅಥವಾ ಸೂರ್ಯನೇ ಚೆನ್ನಾಗಿಲ್ಲ ಎಲ್ಲಿ ಆರೋಗ್ಯ ಸರಿ ಇರುತ್ತೆ ಹೇಳಿ ಇರಲ್ಲ ಓಕೆ ಹಾಗಾದರೆ ಗುರುದೇಶ ನಡೆದಾಗ ನಮ್ಮ ಕುಂಭಲಗ್ನ ಏನು ಮಾಡಬೇಕಾಗುತ್ತೆ ಹಣಕಾಸನ ಎಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಜುವೆಲ್ರಿ ಅಥವಾ ನಿಮ್ಮ ಭೂಮಿ ವಿಚಾರಕ್ಕೆ ಸಂಬಂಧ ರೈಟ್ ತಾನೇ ಓಕೆನಾ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಒಂದು ಒಂದು ವೇಳೆ ಕುಂಬಲಗ್ನ ಪರ್ಫೆಕ್ಟ್ ಅಂದಾಗ ಇದನ್ನು ಮಾಡಿ ನೋಡಿ ನೋಡಿ ಇಲ್ಲಿ ಏನಾಗುತ್ತೆ ನಿಮಗೆ ವಿಶೇಷವಾಗಿ ಏನಾಗುತ್ತೆ ಅಂದರೆ ಈ ಭೂಮಿ ವಿಚಾರ ಮನೆ ವಿಚಾರ ಸಮಸ್ಯೆ ಅಂತೂ ಇರ್ತದೆ ಇಲ್ಲ ಅಂತ ಏನಿಲ್ಲ ನೀವೇನು ಮನೆ ಮಾಡ್ತೀರ ಒಂದು ಸಣ್ಣ ಮನೆ ಮಾಡ್ಕೊಳ್ತೀರಾ ಅಥವಾ ನಿಮ್ಮ ಯಾವ ರೂಮ್ ಇರ್ತದೆ ಸಣ್ಣ ರೂಮ್ ಇರ್ತದೆ ಅಲ್ಲೇನು ಮಾಡ್ಕೊಳ್ತೀರಾ ಅದು ಹಟ್ಟಿ ಥರ ಇರ್ತದೆ ಅದನ್ನು ಗಲೀಜಾಗಿ ಮಾಡ್ಕೊಂಡಿರ್ತೀರಾ ಒಂಥರ ಅಲ್ಲಲ್ಲಲ್ಲಿ ಎಲ್ಲ ಹಾಕ್ಕೊಂಡಿರ್ತೀರ ಒಂದು ಕಡೆ ಒಂದು ಪೇಂಟ್ ಮತ್ತೊಂದು ಕಡೆ ಮತ್ತೊಂದು ಬೇಡ್ ಇನ್ನೊಂದು ಕಡೆ ಇನ್ನೂ ನೋಡುವಾಗ ಒಂಥರ ಯಾವುದೋ ಒಂದು ಲೋಕಕ್ಕೆ ಹೋದಾಗ ಆಗುತ್ತೆ ಅಂಥ ಒಂದು ಮನೆಯನ್ನು ಕಟ್ಟಿಕೊಳ್ತೀರಾ ಅಂಥದ್ದು ಬೇಕಾಗಿಲ್ಲ ಸ್ವಲ್ಪ ದೊಡ್ಡ ಮನೆ ಕಂಫರ್ಟ್ ಇರುವ ಮನೆ ಸ್ವಲ್ಪ ಲಕ್ಸುರಿ ಮನೆ ಅಂಥದ್ದೆಲ್ಲ ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಆನಂದ್ರೆ ಕುಂಭಲಗ್ನದವ್ರಿಗಿಂತ ವಿಶೇಷತೆ ಏನಂದರೆ ಕಟ್ಟಿದ ಮನೆಯನ್ನು ತೆಗೆದುಕೊಳ್ಳೋದು ಅತ್ಯುತ್ತಮವಾದ ಒಂದು ಸೂಚನೆ ಅದು ಓಕೆ ಕಟ್ಟಿದ ಮನೆಯನ್ನು ತೆಗೆದುಕೊಳ್ಬೇಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕಟ್ಟಲಿಕ್ಕೆ ಹೋಗುವುದಕ್ಕಿಂತಲೂ ಹೆಚ್ಚಾಗಿ ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡಿ ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗುರುದರ್ಶನ ನಡೆದಾಗ ಈ ಘಟನೆ ಘಟನೆಗಳು ಖಂಡಿತ ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ರೈಟ್ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ ನಿಮಗೆ ಎಲ್ಲೊಂದು ಕಡೆ ಕುಜನ ದಶೆ ನಡೆದಾಗ ಏನಪ್ಪ ಆಗುತ್ತೆ ಕುಜ ದಶ ನಡೆದಾಗ ಕುಜನ ದಶೆ ನಡೆದಾಗ ನೋಡ್ಕೊಳ್ಳಿ ಕುಜ ದರ್ಶನ ನಡೆದಾಗ ಈಗ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಒಂದು ಕಡೆ ಕುಜ ದಶನ ನಡೆದಾಗ ನಿಮಗೆ ಅದರಲ್ಲಿ ಕೂಡ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಕಾರ್ಯಕ್ಷೇತ್ರದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರ ಅಥವಾ ನೀವೇ ಬಿಟ್ಟು ಹೋಗ್ತೀರಾ ಕುಜ ದಶೆ ನಡೆದಂಥ ಮೂಮೆಂಟಲ್ಲಿ ಕುಜ ರಿಜಾದಕ್ಕೆ ತೃತೀಯಾಧಿಪತಿ ದಶಮಾಧಿಪತಿ ಹಾಗಾದರೆ ತೃತೀಯ ಮತ್ತು ದಶಮದ ರಿಸಲ್ಟ್ ಕೊಡಬೇಕು ತಾನೆ ಆಗ ನೀವೇನು ಮಾಡ್ತೀರಾ ಕುಜನ ದಶ ಈಗ ಕುಂಭಲಗ್ನ ಕುಜನ ದಶೆ ನಡೀತಾ ಉಂಟು ಅಂದಾಗ ನೀವು ಕೆಲಸವನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವುದು ಒಂದು ಕಡೆಗೆ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗೋದು ವಿದೇಶಕ್ಕೆ ಹೋಗ್ಲಿಕ್ಕೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಅಥವಾ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಆ ಕೆಲಸವನ್ನೇ ಬಿಟ್ಟೇ ಬೇರೆ ಕಡೆಗೆ ಹೋಗೋದು ಈ ಕೆಲಸನೇ ಬೇಡ ಬೇರೆ ಕಡೆಗೆ ಹೋಗೋದು ಅಥವಾ ಎಲ್ಲಿ ನಿಮಗೆ ಗ್ರೇಡ್ ಸಿಗುತ್ತೆ ಎಲ್ಲಿ ನಿಮಗೆ ಸ್ಟೇಟಸ್ ಸಿಗುತ್ತೆ ಎಲ್ಲಿ ನಿಮಗೆ ಹೆಸರು ಸಿಗುತ್ತೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗೋದು ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರುತ್ತೆ ನಿಮಗೆ ನಿಮ್ಮ ಒಂದು ಕುಜನ ದೇಶ ನಡೆದಾಗ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಹಾಂ ಒಂಬತ್ತು ಎಂಟು ಎಂಟು ಟೈಮಿಂಗ್

ಮದ್ವೆ ಅಂತ ಬೆಳಿಗ್ಗೆ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಮದ್ವೆದು ಮದ್ವೆ ಅದೇ ಅವಳದ್ದು ಮದ್ವೆದು ಒಂದು ಕೇಳಿಕ್ಕೆ. ಏನ್ ಏನು ತಿಳ್ ಅದು ಮದುವೆ ಏನು ಕೇಳಬೇಕಮ್ಮ ಮದುವೆ ಆಗಿದೆಯಾ ಇಲ್ವೋ ಆಗ್ಬೇಕಾ ಏನಾಗ್ಬೇಕು ಓಕೆ ಇವರಿಗೆ ಹೆಸರು ಇನ್ನೂ ಇಟ್ಟಿಲ್ಲ ಅಮ್ಮ ನಿಮ್ಮ ಹೆಸರು ಹೇಳಿಲ್ಲ ನಿಮ್ಮ ಊರಿನ ಹೆಸರು ಹೇಳಲಿಲ್ಲ ಎಲ್ಲಿಂದ ಕರೆ ಮಾಡ್ತೀರಂತ ಇಲ್ಲ ಮತ್ತೆ ಇವಳ ಹೆಸರು ಕೂಡ ಇಲ್ಲ ಏನು ಕೂಡ ಇಲ್ಲ ಡೀಟೇಲೇ ಇಲ್ಲ ಅದರ ಅರ್ಥ ಏನಂದ್ರೆ ಮದುವೆಗೆ ಸಂಬಂಧಪಟ್ಟಂತೆ ಪ್ರಿಪೇರೇ ಆಗಿಲ್ಲ ಅಂತ ಉಂಟು ಸರಿಯಾದ ಪ್ರಿಪೇರೆನ್ಸೇ ಇಲ್ಲ ಇವರಲ್ಲಿ ಏನು ಮಾಡಿದ್ರು ಕೂಡ ರೈಟ್ ತಾನೆ ಇಂಥ ಒಂದು ಪರಿಧಿ ಬಂದವರು ಅವರಲ್ಲಿ ಆ ಒಂದು ಏನು ಕೆಲವರೆಲ್ಲ ಕೆಲಸ ನೋಡ್ಬೋದು ಅವ್ರ ಕೆಲಸ ಹೇಗಿರ್ತಾರೆ ರೂಪ ನೋಡ್ಬೋದು ರೂಪ ಹೇಗಿರ್ತಾರೆ ಮನೆ ನೋಡು ಮನೆ ಹೇಗಿರ್ತಾರೆ ಸೊ ಯಾವುದು ಕೂಡ ಸರಿ ಇರುವುದಿಲ್ಲ ಅದಕ್ಕೆಲ್ಲ ಮದುವೆ ಡಿಲೇ ಆಗ್ತಾ ಹೋಗ್ತದೆ ರೈಟಾ ಆ ಟಿ ವಿ ನೋಡಲಿಕ್ಕೆ ಶುರು ಮಾಡಿದ್ರು ಏನಪ್ಪ ಮಾಡೋಣ ಅಲ್ವಾ ಯಾವತ್ತಿದ್ರೂ ಕರೆ ಮಾಡುವಾಗ ನೀವು ಅದೆಲ್ಲ ಹೇಳಲಿಲ್ಲ ಅಂದರೆ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆ ಅದು ರೈಟ್ ನಾನು ಓಕೆನಾ ನಿಮ್ಮ ಹೆಸರು ನಿಮ್ಮ ಊರು ಎಲ್ಲಿಂದ ಕರೆ ಮಾಡ್ತೀರಾ ಮಗಳ ಹೆಸರು ಅಲ್ಲವೇ ಯಾರ ಬಗ್ಗೆ ಕೇಳ್ತೀರ ಅವರ ಹೆಸರು ಅದೆಲ್ಲ ಹೇಳಲೇಬೇಕು ನೀವು ರೈಟಾ ಈಗ ನೋಡಿ ಆನ್ಸರ್ ಮಾಡಲಿಕ್ಕೆ ಶುರು ಮಾಡಿದೆ ನೇರ ಹೋಗಿ ಟಿ ವಿ ನೋಡಲಿಕ್ಕೆ ಶುರು ಮಾಡಿದ್ರು ಓಕೆನಾ ಅಲ್ಲಿಂದ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಏನಾಯಿತು ಅದರ ಅರ್ಥ ಏನು ಅಂದರೆ ಇನ್ನೂ ಡಿಲೇ ಆಗುತ್ತೆ ಅಂತ ರಾಹು ಒಂದು ಕಡೆ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ ಕೆಲಸ ಮಾಡ್ತಾ ಇದ್ದಾನೆ ಎಲ್ಲ ಗೊಜಲ್ ಗೊಜಲಾಗಿದೆ ಮುಂದೆ ಹೋಗ್ಲಿಕ್ಕೆ ಏನೇ ಇಲ್ಲ ರಾಹುನ್ನು ಶಾಂತಪಡಿಸಬೇಕು ಆನಂತರ ಹೋಗಿ ಸರಿಯಾಗುತ್ತೆ ಅನ್ಯತ್ರ ಸರಿ ಆಗಲ್ಲ ಅಂತ ಒಂದು ಇಂಡಿಕೇಶನ್ ಅಪ್ಪ ಸೊ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಪ್ಪ ನಮ್ಮನ್ನು ನಾನು ಬರೀ ಪಾಪದವ ತುಂಬ ಪಾಪನ ಏನು ತೊಂದರೆ ಇಲ್ಲ ಓಕೆನಾ ನಾನು ಯಾರಿಗೂ ಜೋರು ಮಾಡೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ನನಗಂತೂ ಬೇಕಾಗಿಲ್ಲ ನನಗೆ ಬೇಸರ ಆಗುತ್ತೆ ತುಂಬ ನಿಮಗೆ ಸರಿಯಾದ ರೀತಿ ಆನ್ಸರ್ ಹೋಗಿಲ್ಲ ಅಂದರೆ ನನಗೆ ತುಂಬ ಬೇಸರ ಆಗುತ್ತೆ ತುಂಬ ಕಿರಿಕಾಗುತ್ತೆ ರೈಟ್ ತಾನೆ ಓಕೆನಾ ಅದು ನಾನು ತುಂಬ ಪಾಪ ಅಂತ ಹೆಣಿಸ್ಕೊಳ್ಳಿ ನನ್ನ ಜೊತೆ ಕಾಪರೇಟ್ ಮಾಡಿ ಓಕೆನಾ ನನ್ನ ಜೊತೆ ಕನೆಕ್ಷನ್ ಚೆನ್ನಾಗಿ ಬಿಟ್ಕೊಳ್ಳಿ ಓಕೆ ಬುಧ ಚೆನ್ನಾಗಿರ್ತಾನೆ ನಿಮಗೆ ನೀವು ಎಂಜಾಯ್ ಮಾಡ್ತೀರಿ ಏನು ತೊಂದರೆ ಇಲ್ಲ ಅಂತ ಹೇಳಿ ರೈಟ್ ತಾನೆ ಓಕೆನಾ ಈಗ ಕೂಡ ನನ್ನ ನನ್ನ ಗ್ರೂಪಲ್ಲಿ ಈಗ ಕೂಡ ನೂರ ಹತ್ತು ಜನ ಜ್ಯೋತಿಷ ಕಲಿತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟು ಜನರಿಗೂ ಕಲಿಸಿಕೊಡ್ತಾ ಇದ್ದಾರೆ ಅಂದಾಗ ಅವರು ಏನು ಪ್ರೀತಿಯಿಂದ ಕನೆಕ್ಟ್ ಆಗಿದ್ದಾರೆ ಸುಮ್ಮನೆ ಅಂತೂ ಅಲ್ಲ ರೈಟ್ ತಾನೇ ಪ್ರೀತಿಯಿಂದ ಕನೆಕ್ಟ್ ಆಗಿದ್ದಾರೆ ಪ್ರತಿದಿನ ಕಲಿತಾರೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಅದೇ ರೀತಿ ನೀವು ಕೂಡ ಕನೆಕ್ಟ್ ಆಗಿ ಓಕೆನಾ ಅವ್ರ ಶಿಷ್ಯ ಅಂದಿರು ಪರವಾಗಿಲ್ಲ ನೀವು ನಮಗೆ ಎಲ್ಲೊಂದು ಕಡೆ ನಮ್ಮನ್ನು ಬೆಳೆಸುವಂತಹ ಶಕ್ತಿಗಳು ರೈತನೇ ನಿಮ್ಮಿಂದ ನಾನು ಬೆಳಿಬೇಕಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ನನ್ನ ಜೊತೆ ಕಾಪ್ರೇಟ್ ಮಾಡಿ ಕಾಪ್ರೇಟಿವ್ ಮಾಡಿ ನಿಮಗೆ ಒಂದು ವೇಳೆ ಇಲ್ಲಿ ಆನ್ಲೈನಲ್ಲಿ ಮಾತಾಡಿ ಹೆದರಿಕೆ ಆಗುತ್ತೆ ಸೊ ಬೇರೆಯವರಿಗೆ ಫೋನ್ ಕೊಡಿ ಅವ್ರು ಮಾತಾಡಿ ಯಾರಿಗೆ ಧೈರ್ಯ ಉಂಟು ಅವ್ರು ಮಾತಾಡಿ ಯಾರಿಗೆ ಆ ಪ್ರೊಸೀಜರ್ ಗೊತ್ತಿದೆ ಅವ್ರು ಮಾತಾಡಲಿ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗ್ಯಾಗ ಓಕೆನಾ ಅರ್ಥ ಮಾಡ್ಕೊಳ್ಳಿಪ್ಪ ತುಂಬ ಚೆನ್ನಾಗಿದೆ ಕೈ ಮುಗಿದು ಬೇಡ್ಕೊಳ್ತೀನಪ್ಪ ಎಲ್ಲರೂ ಕೂಡ ಓಕೆನಾ ನನಗೆ ಗೊತ್ತಿಲ್ಲ ಹತ್ತು ವರ್ಷ ಆಯ್ತು ಈಗ ಹನ್ನೊಂದನೇ ವರ್ಷ ಮೀಡಿಯಾದಲ್ಲಿ ಇದ್ದೀನಿ ರೈಟ್ ನಾನೇ ನಿನ್ನೆಂತೂ ಬಂದವನ

ఏవరే బేగనవునన్న ఐదు గంటే ఎబ్బస్ బమ్మా ప్రతిదిన అవనన్న దిన ఐదు గంటకి ఎబ్బస్ ಸೊ ನಮ್ಮ ಒಂದು ಕುಂಭಲಗ್ನದವ್ರಿಗೆ ಹೇಳಿದೆ ನಿಮಗೆ ಕುಜಾ ದರ್ಶನ ಹೇಳಿದಾಗ ನಿಮ್ಮ ಕೆಲಸದಲ್ಲಿ ಚೇಂಜ್ ಆಗ್ಬೋದು ಕೆಲಸ ಬಿಟ್ಟು ಬೇರೆ ಕಡೆಗೆ ಹೋಗ್ಬೋದು ಎಲ್ಲಿ ಸ್ಟೇಟಸ್ ಇರುತ್ತೆ ಅಲ್ಲಿ ಕೆಲಸ ಮಾಡ್ಬೋದು ಎಲ್ಲಿ ಹೆಸರು ಬರುತ್ತೆ ಅಲ್ಲಿ ಕೆಲಸ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಲ್ಲಿ ಶುರುವಾಗುತ್ತೆ ಸೊ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ನೀವು ತುಂಬ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಕುಜಾ ಮತ್ತು ಲಗ್ನಾಧಿಪತಿ ರಾಹುವಿಗೆ ಕನೆಕ್ಷನ್ ಇಲ್ಲ ಅಲ್ಲಿ ತೊಂದರೆ ಉಂಟು ಪ್ರಾಬ್ಲಮ್ ಉಂಟು ಇರಿಟೇಷನ್ ಉಂಟು ಅಲ್ವಾ ಅದಕ್ಕೋಸ್ಕರ ನೀವು ಜಾಗ್ರತೆ ಅಂತೂ ಮಾಡಬೇಕಾದ್ರೆ ಕುಜ ಯಾವಾಗ ಹೊಡೆತ ಕೊಡ್ತಾರೆ ಅಂತ ಗೊತ್ತಾಗಲ್ಲ ಅಲ್ವಾ ರಾಹು ಮತ್ತು ಕುಜನ ಸಂಯೋಗ ಆದ ಹಾಗೆ ರಾಹು ಮತ್ತು ಕುಜನ ಸಂಯೋಗ ಆದಾಗ ಅಲ್ಲಿ ಇರಿಟೇಟ್ ಅಂತೂ ಇದ್ದೇ ಇರೋದು ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತದೆ ಮೋಸ ಅಂತೂ ಆಗುತ್ತೆ ತೊಂದರೆ ಅಂತೂ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಹೇಳ್ಬೇಕಾದ್ರೆ ಕುಜಾದೇಶನ್ ನಡಿತು ಯಾರೋ ಬಂದು ನಿಮಗೆ ಸರ್ ನಿಮಗೆ ಕೆಲಸ ಕೊಡ್ ತೆಗೆದುಕೊಡ್ತೇನೆ ನಿಮಗೆ ಗೌರ್ಮೆಂಟ್ ಜಾಬ್ ತೆಗೆಸ್ಕೊಡ್ತೇನೆ ಅಥವಾ ಎಮ್ ಆರ್ ಪಿ ಎಲ್ಲೇ ಕೆಲಸ ತೆಗೆಸ್ಕೊಡ್ತೇನೆ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳೋಣ ಮತ್ತೆ ಹಣ ಕೇಳ್ತಾರೆ ನಂಗೆ ಐವತ್ತು ಸಾವಿರ ಕೊಡಿ ಒಂದು ಲಕ್ಷ ಕೊಡಿ ನನಗೆ ಒಳಗಿನವರಿಗೆ ಕನೆಕ್ಷನ್ ಇದೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಸೊ ನೀವು ಕೊಟ್ಟು ಬಿಟ್ರೆ ಅವ್ರ ಜೊತೆಗೆ ರೈಟ್ ತಾನೇ ಈಗ ಮೋಸ ಆಯಿತು ಅಲ್ವಾ ಇಂಥ ಪರಿ ಅದಕ್ಕೋಸ್ಕರ ಇದನ್ನೆಲ್ಲ ಬಹಳ ಜಾಗ್ರತೆ ಮಾಡಿ ಇನ್ನೊಂದು ಜಾಗ್ರತೆ ಅಂದರೆ ಈ ಲೋನ್ ಆ್ಯಪ್ಸ್ಗಳು ರೈಟಾ ವಿಪರೀತ ರೀತಿಯಲ್ಲಿ ಬರ್ತಾ ಉಂಟು ವಿಪರೀತ ಅಂದರೆ ವಿಪರೀತ ನೀವು ನೀವು ಫೇಸ್ಬುಕ್ ಓಪನ್ ಮಾಡಿದ್ರು ಲೋನ್ ಆ್ಯಪ್ಸೇ ನಂತರ ನಿಮಗೊಂದು ಈ ಮೊಬೈಲಲ್ಲಿ ನೀವೇನೂ ಸ್ಟೋರ್ ಅಲ್ಲಿ ಕೂಡ ಲೋನ್ ಆಪ್ಸ್ ಎಲ್ಲ ಕೂಡ ದಯವಿಟ್ಟು ಅದಕ್ಕೆ ಕ್ಲಿಕ್ ಮಾಡಬೇಡಿ ನಿಮ್ಮ ಯಾವುದೇ ಡೀಟೇಲನ್ನಲ್ಲಿ ಹಾಕಬೇಡಿ ಇಲ್ಲ ಅನ್ಯತ ನಿಮಗೆ ಅವರು ಒಂದಷ್ಟು ಹಣ ನಿಮ್ಮ ಬ್ಯಾಂಕಿಗೆ ಹಾಕಿ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಭಾಳಷ್ಟು ಜನ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸೊ ಇದನ್ನು ಅರ್ಥ ಮಾಡ್ತ ರಾಹು ಎದ್ದು ಬಿಟ್ಟಿದ್ದಾರೆ ಪ್ರಾಬ್ಲಮ್ ಅಂತ ಆಗಿ ಆಗುತ್ತೆ ರೈತ ಇದು ವಿಚಾರ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ಹೇಳಿ ಸರಿ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಹುಟ್ಟಿದ ದಿನಾಂಕ ರಾತ್ರಿ ಹನ್ನೊಂದು ಜಾತಕ ಬಂದು ಚಿತ್ತ ನಕ್ಷತ್ರ ಮೂರನೇ ಪಾದ ತುಲಾರಾಶಿನಮ್ಮ ಓಕೆ ಧನುರ್ ಲಗ್ನ ಓಕೆ ಹೇಳಿಮ್ಮ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ ಶನಿದಸೆ ಸ್ಟಾರ್ಟ್ ಆಗಿದೆ ಹೇಳಿಮ್ಮ ಅದಕ್ಕೆ ಡಾಕ್ಟರ್ ಬಳಿಗೆ ಹೋಗಿ ಅವರು ಟ್ರೀಟ್ ಮಾಡ್ತಾರೆ ಇದಕ್ಕೆ ತೊಂದರೆ ಇಲ್ಲ ಅಲ್ವಾ ಸ್ಕಿನ್ ಪ್ರಾಬ್ಲಮ್ಗೆ ಡಾಕ್ಟರ್ ಇದ್ದಾರಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ತೊಂದರೆ ಇಲ್ಲ ಡಾಕ್ಟರ್ ಇದ್ದಾರೆ ಟ್ರೀಟ್ ಮಾಡ್ತಾರೆ ತುಂಬ ಚೆನ್ನಾಗಿರ್ತೀರಮ್ಮ ಪರವಾಗಿಲ್ಲ ಬಟ್ ಒಂದೊಂದು ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ಈ ಜಾತಕ ಧನುರ್ ಲಗ್ನ ಜಾತಕ ಈ ಜಾತಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ವಿಪರೀತ ರೀತಿಯಲ್ಲಿ ತೊಂದರೆ ಪಟ್ಟ ಆಗಿದೆ ಅಲ್ವಮ್ಮ ಎಲ್ಲ ರೀತಿಯಲ್ಲಿ ಕೂಡ ರೈಟಾ ಎಲ್ಲ ತೊಂದರೆ ಪಟ್ಟಾಗಿದೆ ಆ ನಾನು ಹೇಳಿದೆ ಏನು ಗೊತ್ತಾ ನಿಮಗೆ ಸವಿತಾ ಮೇಡಮ್ ನಿಮ್ಮ ಆ ತೊಂದರೆಯ ಮುಂದೆ ಈ ಸ್ಕಿನ್ ಪ್ರಾಬ್ಲಮ್ ಯಾವ ತೊಂದರೆ ಹೇಳಿ ಅಲ್ವಾ ಅದನ್ನು ಎಣಿಸ್ಕೊಂಡಾಗ ಸ್ಕಿನ್ ಪ್ರಾಬ್ಲಮ್ ಇಲ್ಲ ಅಂತ ಆಗುತ್ತೆ ನಿಮಗೆ ಅಂತ ಪರಿಚಯ ಓಕೆನಾ ಬಟ್ ಒನ್ ಥಿಂಗ್ ಒಂದು ಒಂದು ವಿಷಯ ಹೇಳಿದೆ ನಿಮಗೆ ನಿಮಗೆ ಇನ್ನೂ ನಲ್ವತ್ತು ಸ್ಟಾರ್ಟ್ ಆಗುತ್ತಮ್ಮ ದೇವರಾಣಿಗೂ ಹೇಳ್ತೇನೆ ನಲ್ವತ್ತ ಎರಡರಿಂದ ಹಿಡಿದು ನಲ್ವತ್ತ ಒಂಬತ್ತನೇ ವಯಸ್ಸಿನವರೆಗೆ ನಿಮ್ಮ ಲೈಫಿನ ಉಚ್ ಹೆಚ್ಚ ಪೀರಿಯಡ್ ಅಮ್ಮ ಅದು ಅಲ್ಲಿ ಏನೆಲ್ಲ ನೀವು ಎಣಿಸ್ಕೊಳ್ತೀರ ಎಲ್ಲವೂ ನಿಮ್ಮ ಪಾಲಿಗೆ ಬರುತ್ತಮ್ಮ ಎಲ್ಲ ರೀತಿಯಲ್ಲಿ ನಿಮಗೆ ಮನೆ ಬೇಕು ಮನೆ ಆಗುತ್ತೆ ಕಂಫರ್ಟ್ ಬೇಕು ಕಂಫರ್ಟ್ ಆಗುತ್ತೆ ಲಗ್ಸುರಿ ಬೇಕು ಲಗ್ಸುರಿ ಆಗುತ್ತೆ ಗಾಡಿಯಲ್ಲಿ ತಿರುಗಬೇಕು ಅದು ಆಗುತ್ತಮ್ಮ ಭಗವಂತ ಒಳ್ಳೆಯ ಒಂದು ಒಂದು ಪ್ರೊಸೀಜರ್ನ ಕ್ರಿಯೇಟ್ ಮಾಡಿದ್ದಾನೆ ಫೋರ್ಟಿ ಟು ಫೋರ್ಟಿ ನೈನ್ ಅದರಲ್ಲಿ ನಲವತ್ತ ಎರಡು ಬರಬೇಕು ನಲ್ವತ್ತೆರಡರಿಂದ ನಲವತ್ತೊಂಬತ್ತರೊಳಗೆ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ತೀರಾ ಬಟ್ ನಿಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಆರೋಗ್ಯ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಯಾಕಂದರೆ ಈ ಜಾತಕದಲ್ಲಿ ಕೆಲವೊಂದು ಕಡೆ ಮದುವೆ ಸುಖಾನೂ ಇಲ್ಲ ಯಾವುದೂ ಇಲ್ಲ ನಂಬಿದವರೇ ಕೈ ಕೊಟ್ಟಿರ್ತಾರೆ ಅದೆಲ್ಲ ಅನುಭವಿಸೇ ಆಗಿದೆ ಬಟ್ ಅದನ್ನು ಮುಂದೆ ಯಾವಾಗ ತಗೊಂಡ್ ಹೋಗ್ಬೇಕು ನಲವತ್ತೆರಡರ ನಂತರ ಬರ್ದಿಟ್ಕೊಂಡು ಚೆಕ್ ಮಾಡಿಮಾ ಚೆನ್ನಾಗಿರ್ತೀರಾ ಒಳ್ಳೇದಾಗಿರ್ತಾಯಿ ಓಕೆನಾ ಎಸ್ ಅಮ್ಮ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ಆ ಸ್ಕಿನ್ ಪ್ರಾಬ್ಲಮ್ಗೆ ಡಾಕ್ಟರ್ ಬಳಿಗೆ ಹೋಗಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ಕೊಳ್ಳಿ ಏನಾದರೂ ತುಂಬ ತುಂಬ ಫೇವರಬಲ್ ಆಗುತ್ತೆ ನಿಮಗೆ ಯಾಕಂದರೆ ಶುಕ್ರ ದಿಗ್ಬಲಿ ನಲ್ವತ್ತರ ನಂತರ ಕೆಲಸ ಮಾಡ್ತಾನೆ ಅಂತ ರಾಹು ಕೆಲಸ ಮಾಡ್ತಾನೆ ಆರೋಗ್ಯ ನೋಡ್ಕೊಳ್ಬೇಕು ಅಟ್ ಶುಕ್ರ ದಿಗ್ಬಲಿ ಆಗಿರೋದ್ರಿಂದ ಆ ರಿಸಲ್ಟ್ ಏನು ಬರುತ್ತೆ ನೋಡಿ ಸೊ ನೀವು ಎಂಜಾಯ್ ಮಾಡ್ತೀರ ಲೈಫಲ್ಲಿ ಅಲ್ವಾ ನಿಮಗೂ ಆ ಇಷ್ಟವರಿಗೆ ತಂದು ತೊಂದರೆ ಆಯಿತಪ್ಪ ಬಟ್ ಈಗ ಪರವಾಗಿಲ್ಲ ಈಗ ಚೆನ್ನಾಗಿದೆ ನಾನು ಆ ಪರಿಸ್ಥಿತಿಯಲ್ಲಿ ನೀವು ಬಂದೇ ಬರ್ತೀರ ಸವಿತಾ ಮೇಡಮ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ರೈಟ್ ತಾನೆ ಓಕೆನಾ ಹಾಗಾದರೆ ನಮ್ಮ ಲಗ್ನದವರಿಗೆ ಯಾವಾಗ ಕುಜ ದಶ ನಡೀತಲ್ವಾ ಆ ಮೂಮೆಂಟಲ್ಲಿ ಅವರ ಕೆಲಸ ಕೆಲಸ ಚೇಂಜ್ ಆಗುವಂಥ ಯೋಗ ಭಾಗ್ಯ ಅಂತ ಆ ಸ್ಟೇಟಸ್ಗೆ ಹೋಗುವಂಥ ಯೋಗ ಭಾಗ್ಯ ಅವರಿಗೆ ಕ್ರಿಯೇಟ್ ಆಗಿದೆ ಹೋಗ್ಬೋದು ಬಟ್ ಯಾರೋ ಬಂದು ನಿಮ್ಮನ್ನು ಮೋಸ ಮಾಡ್ಬೋದು ಅದು ಕೂಡ ಕೆಲಸದಲ್ಲಿ ಪ್ರೊಮೋಷನ್ ಕೆಲಸದಲ್ಲಿ ವಿಶೇಷವಾಗಿ ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತೇನೆ ಗೌರ್ಮೆಂಟ್ ಜಾಬ್ ಕೊಡಿಸ್ತೇನೆ ಆ ಜಾಬ್ ಕೊಡಿಸ್ತೇನೆ ಈ ಜಾಬ್ ಕೊಡಿಸ್ತೇನೆ ಅಥವಾ ನಿಮಗೆ ಪ್ರೊಮೋಷನ್ ಬೇಕು ಪ್ರೊಮೋಷನ್ ಮಾಡಿಸ್ತೇನೆ ಅಂತ ನಿಮಗೆ ಮೋಸ ಮಾಡ್ಬೋದು ಅದರ ಬಗ್ಗೆ ಗಮನ ಕೊಡಿ ಬಾಕಿ ವಿಚಾರ ಪರವಾಗಿಲ್ಲ ಕುಜನ ಪೊಸಿಷನ್ ನೋಡ್ಕೊಳ್ಳಿ ಕುಜ ಯಾವ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೇನೆ ಅದಕ್ಕೆ ಸಂಬಂಧಪಟ್ಟರೆ ರಿಸಲ್ಟ್ ಅಲ್ಲಿ ಪ್ರೊಡ್ಯೂಸ್ ಆಗಿ ಸ್ಟಾರ್ಟಾರ್ಟ್ ಆಗುತ್ತೆ ರೈಟ್ ಆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಮೇಡಮ್ ನೆಕ್ಸ್ಟ್ ಬಂದ ಮೇಡಮ್ ಶುಕ್ರದೇಶೆ ನಮ್ಮ ಒಂದು ಕುಂಬಲ ಲಗ್ನಕ್ಕೆ ಶುಕ್ರ ದೇಶ ನೋಡಿ ಆಕ್ಚುಲಿ ಏನಾಗುತ್ತೆ ಶುಕ್ರ ಬಂದು ಸುಖಾಧಿಪತಿ ಅದೇ ರೀತಿ ಶುಕ್ರ ಬಂದು ಭಾಗ್ಯಾಧಿಪತಿ ಓಕೆ ನೋ ಪ್ರಾಬ್ಲಮ್ ಬಟ್ ಅಲ್ಲಿ ಏನಾಗುತ್ತೆ ಶುಕ್ರ ಈ ಜಾತಕಕ್ಕೆ ಬಾಧಾಧಿಪತಿ ಸೊ ಬಾಧೆ ಕೊಡ್ತಾನೆ ಅಂತ ಯಾರ ಮುಖಾಂತರ ಬಾಧೆ ಕೊಡ್ತಾನೆ ಅಥವಾ ಮದುವೆ ಆಗಿದ್ರೆ ಹೆಂಡತಿ ಮುಖಾಂತರ ಅಥವಾ ಸ್ತ್ರೀಯರ ಮುಖಾಂತರ ಅಥವಾ ನಿಮಗೆ ಮನೆ ಕಟ್ಟುವುದರ ಮುಖಾಂತರ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆದಾಗ ಬಾಧೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ನೀವು ಯಾವತ್ತಿದ್ರೂ ಕೂಡ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಶುಕ್ರವಾರ ದಾನ ಮಾಡೋದ್ರ ಮುಖಾಂತರ ಈ ಒಂದು ನಮ್ಮ ಶುಕ್ರನಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಶುಕ್ರದೇಶ ನಡೆದಾಗ ನಿಮಗೆ ಮನೆ ಮಾಡೋ ಯೋಗ ಜಾಗ ಮಾಡುವ ಯೋಗ ಆನಂತರ ನೀವು ಗಾಡಿ ತಗೊಳ್ಳೋ ಯೋಗ ಅಥವಾ ಕನ್ಫರ್ಟ್ ಆಗುವಂಥ ಯೋಗ ತಾಯಿಯನ್ನು ಚೆನ್ನಾಗಿ ನೋಡಿ ಎಲ್ಲ ಕ್ರಿಯೇಟ್ ಆಗುತ್ತೆ ನಿಮಗೆ ಶುಕ್ರದೇಶ ನ ಮಚ್ ಬೆಟರ್ ಅಂತ ಹೇಳ್ಬೋದು ಭಾಗ್ಯದಲ್ಲಿ ಕೂಡ ಉನ್ನತಿಯಂತೂ ಬಂದೇ ಬರ್ತದೆ ಬಟ್ ಎಷ್ಟಾದರೂ ಕೂಡ ಅದು ನಿಮ್ಮ ನೈನ್ತ್ ಹೌಸ್ ಏನು ಉಂಟು ಅದು ಬಾದಸ್ಥಾನ ಆಗಿರ್ತದೆ ಅಲ್ಲಿ ತುಲಾರಾಶಿ ಆಗಿದೆ ಅಲ್ಲಿ ತುಲಾ ಹಾಗಾದರೆ ನಿಮ್ಮ ಮದುವೆ ಜೀವನ ನಿಮ್ಮ ಪಾರ್ಟ್ನರ್ ಅವರ ಜೀವನ ಆನಂತರ ನಿಮ್ಮ ತಂದೆಯ ವಿಚಾರಗಳು ಆನಂದ ನಿಮ್ಮ ಹೈಯರ್ ಎಜುಕೇಷನ್ ವಿಚಾರಗಳು ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ಯಾವಾಗ ನೀವು ಆ ಶುಕ್ರನಿಗೆ ಸಂಬಂಧಪಟ್ಟು ಒಂದು ಸ್ವಲ್ಪ ತುಪ್ಪ ಅಥವಾ ಒಂದು ಸಾರಿ ಅಲ್ವಾ ಸಾರಿ ಕೂಡ ಅದರಲ್ಲಿ ರೇಷ್ಮೆ ಸಾರಿ ಆದರೆ ತುಂಬಾ ಒಳ್ಳೆಯದು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿದಾಗ ಅಲ್ಲಿ ಬರತಕ್ಕಂಥ ಬಾಧೆಯಿಂದ ನಿವಾರಣೆ ಆಗುತ್ತೆ ನಿಮಗೆ ಆ ಬಾಧೆ ಕಳೆದು ಹೋಗುತ್ತೆ ಆ ಬಾಧೆಯಿಂದ ನೀವು ಹೊರಗೆ ಬಂದ್ಬಿಡ್ತಾರೆ ಆನಂತರ ನೋಡ್ಕೊಳ್ಳಿ ಶುಕ್ರನ ಪೊಸಿಷನ್ ಆಕ್ಚುಲಿ ಎಲ್ಲಿದೆ ಅಲ್ವಾ ಶುಕ್ರನ ಪೊಸಿಷನ್ ಆಕ್ಚುಲಿ ಆ ಪೊಸಿಷನ್ ಚೆನ್ನಾಗಿದೆ ಒಂದು ವೇಳೆ ಅಷ್ಟಮದಲ್ಲಿ ಬಂದುಬಿಟ್ಟು ಅಷ್ಟಮ ಅಂದರೆ ಇದರಲ್ಲಿ ಕನ್ಯಾ ರಾಶಿ ಬರುತ್ತೆ ಅಲ್ಲಿನೇ ಶುಕ್ರ ಬಂದ್ಬಿಟ್ಟು ಸೊ ಪ್ರಾಬ್ಲಮ್ ಕೂಡ ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅನ್ಯಾ ಶುಕ್ರನ ಒಂದು ಒಳ್ಳೆ ಫಲವನ್ನು ಪಡೆಯಲಿಕ್ಕೆ ನಿಮ್ಮಿಂದ ಸದ ಈ ಪರಿಹಾರವನ್ನ ಮಾಡಿಕೊಂಡಾಗ ಯಾವ ಪರಿಹಾರ ಅಥವಾ ತುಪ್ಪ ದಾನ ಮಾಡಿ ಯಾತೋ ರೇಷ್ಮೆ ಸೀರೆಯನ್ನು ಅಲ್ವಾ ನಿಮಗೆ ರೇಷ್ಮೆ ಸೀರೆ ಒಂದು ಐದಾರು ಸಾವಿರಕ್ಕೆ ಒಂದು ಬರುತ್ತೆ ಪರವಾಗಿಲ್ಲ ಆ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ರೇಷ್ಮೆ ಸೀರೆಯನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡೋದರ ಮುಖಾಂತರ ಅತ್ಯುತ್ತಮವಾದ ರಿಸಲ್ಟ್ ಅನ್ನು ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ಖಂಡಿತ ಆಗ ಅಲ್ಲಿ ಶುಕ್ರನಿಂದ ಏನು ಬಾಧೆ ಬರಬೇಕು ಅದು ಬರಲ್ಲ ಇಲ್ಲಂದ್ರೆ ಏನಾಗಿದೆ ಮದುವೆ ಜನ ಡಿಸ್ಟರ್ಬೆನ್ಸ್ ಆಗುತ್ತೆ ತೊಂದರೆ ಆಗಿದ್ದು ಕೆಲವರಿಗೆ ಮದುವೆನೇ ಆಗಿರಲ್ಲ ಆಗ ಕೂಡ ಈ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರ್ಬೋದಪ್ಪ ಬಹಳಷ್ಟು ಮಾತಾಡಲಿಕ್ಕಿದೆ ಬಹಳಷ್ಟು ರಹಸ್ಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಅಂತ ಖಂಡಿತ ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ ವೀಕ್ಷಕರು ಇನ್ನೇನಾದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್